ಐ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಭೂಗೋಳಶಾಸ್ತ್ರದಲ್ಲಿ ವಾಯುಗೋಳದ ಬಗ್ಗೆ ಪಾರ್ಟ್ಸ್ ಸೆವೆಂತ್ ವಿಡಿಯೋ ನೋಡ್ತಾ ಇದ್ದೀವಿ ಸೊ ಈ ವಿಡಿಯೋದಲ್ಲಿ ಏನು ಓದ್ತಾ ಇದ್ದೀವಿ ಅಂದರೆ ಹವಾಗುಣ ಮತ್ತು ವಾಯುಗುಣ ಸೊ ಹವಾಗುಣ ಅಂದ್ರೇನು ವಾಯುಗುಣ ಏನು ಡಿಫ್ರೆನ್ಸು ಒಂದು ಇನ್ನೊಂದು ನಮ್ಮ ಈ ಹವಾಗುಣ ವಾಯುಗುಣದ ಮೇಲೆ ನಾವು ಪ್ರಪಂಚದಲ್ಲಿರತಕ್ಕಂಥ ಪ್ರದೇಶಗಳನ್ನ ಸ್ವಾಭಾವಿಕ ಪ್ರದೇಶಗಳನ್ನು ಎಷ್ಟು ಭಾಗವನ್ನಾಗಿ ಮಾಡ್ತೀವಿ ಜೊತೆಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ಪ್ರದೇಶಗಳನ್ನ ಈ ಹವಾಗುಣ ವಾಯುಗುಣದ ಮೇಲೆ ಎಷ್ಟು ರೀಜನ್ಗಳಾಗಿ ಮಾಡ್ತೀವಿ ಅಲ್ಲಿ ಸಸ್ಯವರ್ಗಗಳು ಏನು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೆರಿ ಇಂಪಾರ್ಟೆಂಟು ನಾವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಆ ಪಾರ್ಟ್ ಆತಂಕ ವಿಡಿಯೋ ನೋಡಿ ಅಲ್ಲಿ ನಿಮಗೆ ಬೇಸಿಕ್ಸ್ ಎಲ್ಲ ಕವರ್ ಆಗಿದೆ ಸೊ ನಿಮ್ಗೆ ಗೊತ್ತಿದೆ ಈ ವಾಯುಗೋಳ ಅಂತಕ್ಕಂಥದ್ದು ಇಟ್ಸ್ ಎ ಪಾರ್ಟ್ ಆಫ್ ಜಿಯೋಗ್ರಫಿ ಜಿಯೋಗ್ರಫಿನ ನಾವು ನಾಲ್ಕು ವಿಧ ಮಾಡ್ಬೋದು ಒಂದು ಲೀಥೋಸ್ಪಿಯರ್ ಅಂದರೆ ಶಿಲಾಗೋಳ ಇನ್ನೊಂದು ವಾಯುಗೋಳ ಅಂತಂದ್ರೆ ನಿಮಗೆ ಅಟ್ಮಾಸ್ಫಿಯರ್ ಇನ್ನೊಂದು ಜಲಗೋಳ ಇನ್ನೊಂದು ನೆಕ್ಸ್ಟ್ ಜೀವಗೋಳ ಈಗ ವಾಯುಗೋಳನ ಆಲ್ಮೋಸ್ಟ್ ಸಿಕ್ಸ್ ಆಗಿದೆ ಸೆವೆಂತ್ ವಿಡಿಯೋ ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜಿಗೆ ಬಂದು ನಿಂತಿದ್ದೀವಿ ಸೊ ದಯವಿಟ್ಟು ಪ್ರೀವಿಯಸ್ ವಿಡಿಯೋಲನ್ನ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಬೇಕಾದ್ರೆ ಲಿಂಕ್ ಕೂಡ ಪ್ರೊವೈಡ್ ಮಾಡೋಣ ಫೈನ್ ಬನ್ನಿ ಹಾಗಾದ್ರೆ ಸೊ ಇಲ್ಲಿ ಹೋಗಿ ಮುಂಚೆ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಇದು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮನೆಯಿಂದ ಕೂತ್ಕೊಂಡು ಓದ್ಬೋದು ಪರ್ ಡೇ ನಿಮ್ಗೆ ಹದಿನೆಂಟು ರೂಪಾಯಿ ಬೀಳುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರುತ್ತೆ ಸ್ಟ್ರಕ್ಚರ್ಡ್ ಸ್ಪೆಷಲ್ ಕ್ಲಾಸಸ್ ಕೂಡ ಇರ್ತವೆ ಇಲ್ಲಿ ತರ್ಟಿ ಪ್ಲಸ್ ಎಜುಕೇಟರ್ಸ್ ನಿಮಗೆ ಟೀಚ್ ಮಾಡ್ತಾರೆ ಆನ್ಲೈನ್ ಲೈವ್ ಟೀಚ್ ಇರುತ್ತೆ ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಪ್ಲಸ್ ಕೋರ್ಸಸ್ ತಗೊಂಡ್ರೆ ನಿಮಗೆ ಹದಿನೆಂಟು ರೂಪಾಯಿ ಪರ್ ಡೇ ಬೀಳುತ್ತೆ ಯಾಕಂದರೆ ಪ್ಲಸ್ ಕೋರ್ಸಸ್ ಅಲ್ಲಿ ನಿಮಗೆ ಸ್ಟ್ರಕ್ಚರ್ಡ್ ಒಂದು ಕೋರ್ಸಸ್ ಇರುತ್ತೆ ಯಾವ್ದಾದ್ರು ಒಂದು ಕೆ ಎಸ್ ಅಥವಾ ಪಿ ಎಸ್ ಎಫ್ ಎಫ್ ಡಿ ಆರ್ ಸ್ಟ್ರಕ್ಚರ್ಸ್ ಕೋರ್ಸ್ ಮಾಡಿರ್ತಾರೆ ಸೊ ನೀವು ಅದನ್ನು ಯಾವ ಕೋರ್ಸ್ ಬೇಕಾದ್ರೂ ಫಾಲೋ ಮಾಡ್ಬೋದು ಸೊ ಇದರ ರೇಟ್ಸ್ಗಳು ನೋಡೋದ್ರೆ ನಿಮಗೆ ಒಂದು ತಿಂಗಳಿಗೆ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಬೆಳತಕ್ಕಂಥದ್ದು ಒನ್ ಮಂತ್ಗೆ ಸಿಕ್ಸ್ ಮಂತ್ಸ್ಗೆ ಒಂಬೈನೂರ ಮೂವತ್ತ್ ರೂಪಾಯಿ ಅಂತಂದರೆ ಪರ್ ಮಂತ್ಗೆ ಒಂಬೈನೂರ ಮೂವತ್ತ್ಮೂರು ರೂಪಾಯಿ ಆಗುತ್ತೆ ಅಂದರೆ ನೀವು ಜಾಸ್ತಿ ಮಂತ್ ತೊಗೊಂಡಷ್ಟು ನಿಮಗೆ ರೇಟ್ ಏನಿದೆ ಅದು ಪರ್ ಮಂತ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ನೀವು ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಐನೂರ ಎಂಬತ್ತ್ಮೂರು ರೂಪಾಯಿ ನಿಮಗೆ ಪರ್ ಮಂತ್ ಬೆಳತಕ್ಕಂಥದ್ದು ಓಕೆ ಸೊ ಇದು ಸಬ್ಸ್ಕ್ರಿಪ್ಷನ್ಸು ಇವನ್ ಇದಕ್ಕೂ ನಿಮ್ಗೆ ರೇಟ್ಸ್ ಕಮ್ಮಿ ಬೇಕು ಅಂತಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ನನ್ನ ಒಂದು ಪುನೀಟ್ ಲೈವ್ ಅಂತಕ್ಕಂಥ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿ ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಅಂತ ಪುನೀತ್ ಲೈವ್ ಅಂತಕ್ಕಂಥ ರೆಫ್ರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಸೊ ಜೊತೆಗೆ ಕೆ ಎಸ್ ಪ್ರಿಲಿಮ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಅವರು ಲಾಂಚ್ ಮಾಡಿದ್ದಾರೆ ಇವನ್ ನೀವು ಸಪ್ರೇಟ್ ಟೆಸ್ಟ್ ಸೀರೀಸ್ ಕೂಡ ತಗೋಬಹುದು ಇವನ್ ಇದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪಿ ಯು ಎನ್ ಡಬ್ಲ್ಯೂ ಇ ಟಿ ಎಲ್ ಐ ವಿ ಪುನೀಟ್ ಲೈವ್ ಅಂತಕ್ಕಂಥ ಒಂದು ರೆಫ್ರೋಟ್ ಕೋಡನ್ನ ಯೂಸ್ ಮಾಡಿಕೊಂಡ್ರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಪ್ಲಸ್ ಕೋರ್ಸಸ್ನ ಹೆಂಗೆ ನೀವು ತಗೋಬೇಕು ಅಂತೇಳಿ ಸೊ ಅದಕ್ಕೆ ಟೆಕ್ನಿಕಲ್ ಟೀಮ್ ಏನಿದ್ರೆ ಅವರು ನಿಮಗೆ ಸಹಾಯ ಮಾಡ್ತಾರೆ ಫೈನ್ ಸೊ ಇವಾಗ ನಾವು ವಾಯುಗೋಳದಲ್ಲಿ ಹೋಗೋಕ್ಕಿಂತ ಮುಂಚೆ ನೀವು ಪಾರ್ಟ್ ಫೈವ್ ಪಾರ್ಟ್ ಸಿ ಪಾರ್ಟ್ ತ್ರೀ ಪಾರ್ಟ್ ಒನ್ ನೋಡಿಲ್ಲ ದಯವಿಟ್ಟು ನೋಡಿ ಪಾರ್ಟ್ ತ್ರೀ ಮತ್ತು ಪಾರ್ಟ್ ಫೋರ್ ಇಂಪಾರ್ಟೆಂಟ್ ಮಾರುತಗಳು ಮತ್ತು ಸೈಕ್ಲೋನ್ ಬಗ್ಗೆ ಎಲ್ಲ ನಾನು ಬೇಸಿಕ್ ಇಂದ ವಿತ್ ಮ್ಯಾಪ್ ಇಟ್ಕೊಂಡು ಕಾನ್ಸೆಪ್ಟ್ ಅದು ಹೆಂಗೆ ಆಗುತ್ತೆ ಯಾಕೆ ಹಾಗಾಗುತ್ತೆ ಅಂತಕ್ಕಂಥ ನಾನು ಸುಮ್ಮನೆ ನಿಮ್ಗೆ ಆ ಗಾಳಿ ಹಿಂಗೆ ಬಿಸುತ್ತೆ ಇಲ್ಲಿಂದ ಹಿಂಗೆ ಬಿಸುತ್ತೆ ಅದಕ್ಕೆ ಈಸ್ಟ್ ಅಲ್ಲಿ ಅಂತೀವಿ ಅಥವಾ ಮಾರುತಗಳು ನೈಋತ್ಯ ಮಾರುತಗಳು ಅಂತ ಕರಿತೀವಿ ಇದನ್ನ ವಾಣಿಜ್ಯ ಆ ಥರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಏನಕ್ಕೆ ಹಂಗೆ ಬಿಸುತ್ತೆ ಗಾಳಿ ಅದರ ರೀ ಕಾರಣ ಏನು ಸೊ ಇದ್ಯಾಕೆ ಈ ರೀತಿ ಬಿಸುತ್ತೆ ಇದಕ್ಕೆ ಯಾಕೆ ಆ ಹೆಸರು ಕರೀತಾರೆ ಈ ಥರ ನಿಮಗೆ ಬೇಸಿಕ್ ಏನು ಕಾನ್ಸೆಪ್ಟ್ಸ್ ಇದೆಯಲ್ಲ ಅದು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದೆ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಇದೆ ಓಕೆ ದಯವಿಟ್ಟು ನೋಡಿ ಸ್ನೇಹಿತರೆ ಫೈನ್ ಸೊ ಇದ್ರದ್ದು ಒಂದು ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಲಿಂಕ್ಸ್ನ ಪ್ರೊವೈಡ್ ಮಾಡ್ತಾರೆ ಸೊ ಇವಾಗ ಹವಾಗುಣ ಮತ್ತು ವಾಯುಗುಣದ ಬಗ್ಗೆ ಮಾತಾಡ್ತಾ ಇದೀವಿ ಸೊ ವಾಟ್ ಈಸ್ ದಿಸ್ ಹವಾಗುಣ ಮತ್ತು ವಾಯುಗುಣ ಸೊ ಇಂಗ್ಲೀಷಲ್ಲಿ ಎದಕ್ಕೆ ಅಂತ ಕರೀತಾರೆ ಸಿ ಹವಾಗುಣ ಮತ್ತು ವಾಯುಗುಣ ನಿಮಗೆ ವಾಯುಗುಣಕ್ಕೆ ನಿಮಗೆ ಕ್ಲೈಮೇಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಹವಾಗುಣಕ್ಕೆ ನಿಮಗೆ ವೆದರ್ ರಿಪೋರ್ಟ್ ಅಂತ ಕರಿತಾರೆ ನೀವು ಟಿವಿಯಲ್ಲಿ ನೋಡಿರ್ತೀರ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಟಿವಿಲಿ ಡೈಲಿ ನಿಮಗೆ ವೆದರ್ ರಿಪೋರ್ಟ್ ನ್ಯೂಸ್ಗಳು ವೆದರ್ ರಿಪೋರ್ಟ್ ಕೊಡ್ತಾ ಇರ್ತಾರೆ ಸೊ ಡೈಲಿ ಕೊಡ್ತಕ್ಕಂಥದ್ದೇನು ಅಂತಂದ್ರೆ ಆ ಒಂದು ದಿನದ ಒಂದು ಏನು ಅಂಶ ಇದೆ ವಾ ಅಂದರೆ ನಮ್ಮ ಒಂದು ವಾ ವಾಯುಮಂಡಲದಲ್ಲಿ ವಿಷ್ಣುತೆ ಎಷ್ಟಿದೆ ಆದ್ರತೆ ಎಷ್ಟಿದೆ ಮಳೆಯ ಪ್ರಮಾಣ ಏನು ಭಾರತಗಳ ಒತ್ತಡ ಏನು ಸೊ ಇದನ್ನೆಲ್ಲ ಒಂದು ನಿರ್ದಿಷ್ಟ ಅಂದರೆ ಒಂದು ಅಲ್ಪಾವಧಿಗೆ ಅಂದರೆ ಒಂದು ದಿನ ತಕ್ಕಂತೆ ಅಳತೆ ಮಾಡಿ ಅದನ್ನ ಪ್ರಸಾರ ಮಾಡ್ತಾರಲ್ಲ ಅದನ್ನು ನಾವು ಹವಾಗುಣ ಅಂತ ಕರಿತೀವಿ ವೆದರ್ ರಿಪೋರ್ಟ್ ಅಂತ ಕರಿತೀವಿ ಟಿ ವಿಲಿ ನಿಮಗೆ ವೆದರ್ ರಿಪೋರ್ಟ್ ಅಂತ ಬರುತ್ತೆ ಕ್ಲೈಮೇಟ್ ರಿಪೋರ್ಟ್ ಅಂತ ಬರೋಲ್ಲ ಅಲ್ವಾ ನಿಮ್ಗೆ ಗೊತ್ತಿರುತ್ತೆ ಸೊ ಕ್ಲೈಮೇಟ್ ಅಂದ್ರೇನು ಅದು ವಾಯುಗುಣ ಸೊ ಫಸ್ಟ್ ಹವಾಗುಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಇಲ್ಲಿ ಹವಾಗುಣ ಅಂದ ತಕ್ಷಣ ನಾನು ನಿಮ್ಗೆ ಹೇಳಿದೆ ವಾಯುಮಂಡಲಾಗುವ ಬದಲಾವಣೆ ಯಾವ ಬದಲಾವಣೆ ಉಷ್ಣಾಂಶ ಆಗಿರ್ಬೋದು ಒತ್ತಡ ಆಗಿರ್ಬೋದು ಮಾರುತ ಮೋಡ್ ಮೋಡಗಳು ಆದ್ರತೆ ಮಳೆ ಸೊ ಈ ಉಷ್ಣಾಂಶ ಒತ್ತಡ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಆರು ಪಾರ್ಟ್ಗಳು ವಿಡಿಯೋ ನೋಡಿ ಪಾರ್ಟ್ ಒನ್ನಿಂದ ಪಾರ್ಟ್ ಸಿಕ್ಸ್ ತನಕ ಮಿಸ್ ಮಾಡಬೇಡಿ ಒಂದು ಮಿಸ್ ಮಾಡಬೇಡಿ ಕ್ರೋನಿಕ್ ಆ ಅದು ಅನುಕ್ರಮವಾಗಿ ನೋಡ್ಕೊಂಡು ಬನ್ನಿ ಸೊ ನಿಮ್ಗೆಲ್ಲ ಕಾನ್ಸೆಪ್ಟ್ಸು ಕೂಡ ತಿಳಿಯುತ್ತೆ ಸೊ ಇಲ್ಲಿ ಬೆಳಗ್ಗೆ ಮೋಡದಿಂದ ಕೂಡಿದ ಹವಾಮಾನ ಸಾಯಂಕಾಲ ಬಿಸಿಯಿಂದ ಕೂಡಿದ ಹವಾಮಾನ ಈ ಥರ ನಿಮ್ಗೆ ನೋಡ್ತಾ ಇರ್ತಾರ ಸೊ ಇದರ್ಥ ಆ ಒಂದು ಅಲ್ಪಾವಧಿಗೆ ಆ ಒಂದು ನಿರ್ದಿಷ್ಟ ಅವಧಿಗೆ ನೋಡ್ತಕ್ಕಂಥದ್ದನ್ನ ನಾವು ವಾ ಹವಾಗುಣ ಅಂತ ಕರಿತೀವಿ ಅದನ್ನ ವೆದರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಆಯ್ತಾ ಹವಾಗುಣದ ಘಟಗಳೇನು ಅಂದರೆ ವಾಯುಮಂಡಲದಲ್ಲಿ ಆಂತರಿಕವಾಗಿ ಒಳಗೊಂಡಿರ್ತಕ್ಕಂಥ ಉಷ್ಣಾಂಶ ಆಗಿರ್ಬೋದು ಒತ್ತಡ ಆಗಿರ್ಬೋದು ಮಾರುತ ತೇವಾಂಶ ವೃಷ್ಟಿ ಅಂದರೆ ಮಳೆ ಇದನ್ನೆಲ್ಲನೂ ನಿರ್ಧರಿಸಲ್ಪಡ್ತಕ್ಕಂಥದ್ದು ಅದರ ಅಂಶಗಳು ಸೊ ದಟ್ ಇವ ಇಷ್ಟು ಉಷ್ಣಾಂಶ ಇತ್ತು ಇಷ್ಟು ಹ್ಯುಮಿಡಿಟಿ ಇತ್ತು ಸೊ ಇದು ಮಳೆಯ ಪ್ರಮಾಣ ಇಷ್ಟು ಬೀಳೋ ಒಂದು ರಿಪೋರ್ಟ್ನ ವೆದರ್ ರಿಪೋರ್ಟ್ ಅಂತ ಬರ್ತಾರೆ ಸೊ ಇದನ್ನು ಯಾವ ಬೇಸಸ್ ಮೇಲೆ ಯಾರು ತಯಾರು ಮಾಡ್ತಾರೆ ಅಂತಂದರೆ ಈಗ ಟಿ ವಿ ನ್ಯೂಸ್ ಚಾನಲ್ಗೂ ಅವರೇ ತಯಾರು ಮಾಡಲ್ಲ ಅವ್ರಿಗೆ ಅದಕ್ಕೊಂದು ಅಧಿಕೃತ ಸಂಸ್ಥೆಯಿಂದ ಸಿಗ್ತಕ್ಕಂಥದ್ದು ಯಾವ ಸಂಸ್ಥೆ ಹವಾಮಾನ ಶಾಸ್ತ್ರ ಅಂತ ಕರಿತೀವಿ ಇದನ್ನ ಸ್ಟಡಿ ಮಾಡೋರನ್ನ ಮಿಟಿರೋಲಜಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದು ಭಾರತ ಹವಾಮಾನ ಇಲಾಖೆಯ ಕೇಂದ್ರ ಕಚೇರಿ ಇದೆಯಲ್ಲ ಇಂಡಿಯನ್ ಮಿಟಿರೋಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಐ ಎಮ್ ಡಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪೂನಾಹಾಲದಲ್ಲಿದೆ ಸೊ ಇವರು ಇದೊಂದು ಬಗ್ಗೆ ಒಂದು ಫೋಕ್ಯಾಸ್ಟ್ ವೆದರ್ ಫೋಕ್ಯಾಸ್ಟ್ ಅಂತ ಮಾಡ್ತಾರಲ್ಲ ಸೊ ಅದನ್ನು ಇವರು ಮಾಡ್ತಕ್ಕಂಥದ್ದು ಇದು ಹವಾಗುಣ ಅದೇ ರೀತಿ ವಾಯುಗುಣ ಏನು ಅಂದರೆ ದೀರ್ಘಕಾಲ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಅಂದರೆ ಇನ್ನು ಅದಕ್ಕಿಂತ ಹೆಚ್ಚು ದೀರ್ಘಕಾಲದಲ್ಲಿರ್ತಕ್ಕಂಥ ಆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಏನು ಹವಾಮಾನ ಅಂದರೆ ಇದು ವಾಯು ಹವಾಮಾನಗಳ ಕೂಡುವಿಕೆ ಅಂತ ಹೇಳ್ಬೋದು ಅಂದ್ರೆ ಒಂದು ಆವರೇಜ್ನ ತಗೊಂಡು ಆ ಒಂದು ವರ್ಷದಲ್ಲಿ ಆ ಒಂದು ದಿನದಲ್ಲಿ ಎಷ್ಟಿತ್ತು ಅಂತ ಆವರೇಜ್ನ ತಗೊಂಡು ದೀರ್ಘಾವಧಿಯ ತನಕ ಇರತಕ್ಕಂಥ ಮೆಷರ್ ಮಾಡ್ತಾರಲ್ಲ ಅದನ್ನ ವಾಯುಗುಣ ಅಂತ ಹೇಳ್ತೀವಿ ನೋಡಿ ಯಾವುದೇ ಒಂದು ಸ್ಥಳದ ದೀರ್ಘಾವಧಿ ಅಂದ್ರೆ ಮೂವತ್ತರಿಂದ ಮೂವತ್ ಮೂರು ವರ್ಷಗಳ ಹವಾಮಾನದ ಸರಾಸರಿ ಆವರೇಜ್ನ ವಾಯುಗುಣ ಅಂತ ಕರಿತೀವಿ ಇದು ಆ ಒಂದು ಭೂ ಪ್ರದೇಶ ಆಗಿರ್ಬೋದು ಆ ರಾಷ್ಟ್ರ ಆಗಿರ್ಬೋದು ಆ ಭೂಖಂಡ ಆಗಿರ್ಬೋದು ಈ ರೀತಿ ದೀರ್ಘಕಾಲವಾಗಿ ಬದಲಾವಣೆ ಹೊಂದಿರಬೇಕು ಉದಾಹರಣೆಗೆ ನೀವು ನೋಡೋದಾದ್ರೆ ಪ್ರಪಂಚದಲ್ಲಿ ವಿವಿಧ ಪ್ರಕಾರದ ವಾಯುಗುಣ ಕಂಡು ಬರುತ್ತೆ ಏನು ಮಾನ್ಸೂನ್ ಉಷ್ಣ ಮಾದರಿ ವಾಯುಗುಣ ಮರುಭೂಮಿ ವಾಯುಗುಣ ಮೆಟ್ರೇನ್ ಮಾದರಿ ವಾಯುಗುಣ ಸಾಗರಿಕ ವಾಯುಗುಣ ತಂಡ್ರ ಟೈಗ ಅಂತೆಲ್ಲ ಬರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ನಾನು ಮುಂದೆ ತಗೋತೀನಿ ವಾಟ್ ಇಸ್ ತಂಡ ಇಸ್ ಟೈಗ ಮೆಡಿಟ್ರೇನ್ ವಾಯುಗುಣದ ಇಲ್ಲಿ ಲಕ್ಷಣ ಏನು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಉಷ್ಣವಲಯ ಟ್ರಾಪಿಕಲ್ ಮಾನ್ಸೂನ್ ನಮ್ದು ಭಾರತದಲ್ಲಿ ಇರೋದು ಟ್ರಾಪಿಕಲ್ ಮಾನ್ಸೂನ್ ಅಲ್ವಾ ಉಷ್ಣವಲಯದ ನೈಋತ್ಯ ಮಾನ್ಸೂನ್ ವಾಯು ಅಹು ವಾಯುಗುಣ ಇರತಕ್ಕಂಥದ್ದು ನಮ್ಮ ಭಾರತ ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದನ್ನ ಬಗ್ಗೆ ಸ್ಟಡಿ ಮಾಡೋದನ್ನ ವಾಯುಗುಣಶಾಸ್ತ್ರ ಕ್ಲೈಮಟಾಲಜಿ ಅಂತ ಕರೀತಾರೆ ಅರ್ಥ ಮಾಡ್ಕೊಳ್ಳಿ ಕೇಳ್ತಾರೆ ನಿಮಗೆ ಹವಾಗುಣ ವಾಯುಗುಣಕ್ಕೆ ಡೈರೆಕ್ಟ್ ಕ್ವಶನ್ಸ್ ಎಫ್ ಡಿ ಎಸ್ ಡಿ ಕಿವನ್ ಕೆ ಎಸ್ ಅಲ್ಲೂ ಬಂದಿದೆ ಇದನ್ನ ಸೊ ಯು ಯು ಒಂದು ಆ ಏಳೆಂಟು ವರ್ಷದಿಂದ ಯು ಪಿ ಎಸ್ ಸಿಲು ಕೂಡ ಕೇಳಿದ್ದಾರೆ ಸೊ ಏನು ಅಂದರೆ ವಾಯುಗುಣನ ಸ್ಟಡಿ ಮಾಡ್ತಕ್ಕಂಥದ್ದನ್ನ ಕ್ಲೈಮೊಟಾಲಜಿ ಅಂದರೆ ಹವಾಗುಣನ ಸ್ಟಡಿ ಮಾಡೋದನ್ನ ಮೆಟೀರಿಯಾಲಜಿ ಅಂತ ಕರೀತಾರೆ ಅರ್ಥ ಆಯ್ತಲ್ಪ ಇದನ್ನು ತಿಳ್ಕೊಬೇಕು ಸೊ ವಾಯುಗುಣ ನಿರ್ಧರಿಸುವ ಅಂಶಗಳು ಯಾವುದು ಸಿ ವಾಯುಗುಣನ ಅಂದರೆ ದೀರ್ಘಾವಧಿ ಅಂದ ತಕ್ಷಣ ಆ ದೀರ್ಘಾವಧಿ ಅಂತ ಆ ಪ್ರದೇಶಕ್ಕೆ ಭಾರತ ತಗೊಳ್ಳಿ ಭಾರತ ಎಲ್ಲಿದೆ ನಮ್ಮ ಒಂದು ಇದನ್ನು ತಗೊಂಡ್ರೆ ಪ್ರಪಂಚದಲ್ಲಿ ಉತ್ತರಾರ್ಧ ಗೋಳದ ಪೂರ್ವಾರ್ಧ ಗೋಳದಲ್ಲಿ ಭಾರತ ಇದೆ ಅಲ್ವಾ ಭಾರತ ಇಲ್ಲಿರೋದು ಓಕೆ ಇದೆಲ್ಲ ಇಲ್ಲಿರೋದು ಸೊ ಪೂರ್ವಾರ್ಧಗೋಳದಲ್ಲಿದೆ ಅಂದ್ರೆ ಅದು ಅಕ್ಷಾಂಶ ಆಗಿರಬಹುದು ಸಮುದ್ರದಿಂದ ಎಷ್ಟು ದೂರ ಇದೆ ಸಮುದ್ರ ಮಟ್ಟದ ಎತ್ತರ ಇದೆ ಮಾರುತ ಬೀಸುವ ದಿಕ್ಕಿ ಎಷ್ಟು ಪರ್ವತಗಳು ಹಬ್ಬಿರುವ ದಿಕ್ಕೇನು ಅಲ್ಲಿ ಯಾವ್ಯಾವ ಸಾಗರ ಪ್ರವಾಹಗಳು ಬರ್ತವೆ ಸೊ ಇದ್ರ ಮೇಲೆಲ್ಲ ಇದನ್ನು ನಿರ್ಧರಿಸುವ ಅಂಶಗಳು ನಾವು ಹವಾಮಾನ ನಿರ್ಧರಿಸುವ ಅಂಶಗಳನ್ನು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಅದೇ ರೀತಿ ವಾಯುಗುಣ ಆರ್ಧರಿಸುವ ನಿಮಿಷಗಳು ಇದು ಇದ್ರ ಪ್ರಕಾರ ಯಾಕೆಂದ್ರೆ ದೀರ್ಘಕಾಲಿಕ ಬದಲಾವಣೆ ಆಗ್ತಕ್ಕಂಥದ್ದು ಫೈನ್ ಇಲ್ಲಿ ಭಾರತದ ಮೇಲೆ ದೀರ್ಘಕಾಲಿಕ ಬದಲಾವಣೆ ನೋಡಿ ಭಾರತದಲ್ಲಿ ಮಾನ್ಸೂನ್ ಉಷ್ಣ ಮಾದರಿ ವಾಯುಗುಣ ಇದೆ ಅದೇ ಯುರೋಪಿನಲ್ಲಿ ದಕ್ಷಿಣ ಯುರೋಪಿನಲ್ಲಿ ಮೆಡಿಟ್ರೇನ್ ಮಾದರಿ ವಾಯುಗುಣ ಇದೆ ಸೊ ಹಾಗಂದ್ರೆ ಏನು ಇದನ್ನು ಡಿಸ್ಕಸ್ ಮಾಡಬೇಕಾಗತ್ತೆ ಸೊ ಹೋಗೋಣ ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ಬಿಡ್ತೀನಿ ಇನ್ನೊಂದ್ಸಲ ನೆನ ನೆನಪಿಸ್ಬಿಡ್ತೀನಿ ಏನಕ್ಕೆ ಇದನ್ನು ತೊಗೊಂಡೆ ಅಂತಂದರೆ ಈಗ ನಾವು ವಾಯುಗುಣ ಏನು ಯಾವ ಯಾವ ಪ್ರಪಂಚದಲ್ಲಿ ಬರುತ್ತೆ ಅಂತ ನೋಡಿದಾಗ ಝೀರೋ ಡಿಗ್ರಿ ನಿಮ್ಗೆ ಇದು ಗೊತ್ತಿರಬೇಕು ಗೊತ್ತಿರುತ್ತೆ ಅನ್ಕೋತೀನಿ ಯಾಕೆ ಫಸ್ಟ್ ಟೈಮ್ ವಿಡಿಯೋ ನೋಡಿರ್ತಾರೆ ಅವ್ರು ಗೊತ್ತಾಗಲಿ ಅಂತಕ್ಕಂಥದ್ದರಿಂದ ಇದನ್ನು ಒಂದು ಎರಡು ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇದು ಉಷ್ಣವಲಯ ಝೀರೋ ಡಿಗ್ರಿ ಸಂಭಾಜಿಕ ವೃತ್ತ ಅಂತ ಕರಿತೀವಿ ಇದು ಇಷ್ಟು ಉಷ್ಣವಲಯ ಏನಿದೆ ಇಪ್ಪತ್ತ್ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಕೆಳಗಡೆ ಈ ಕಡೆ ದಕ್ಷಿಣಾರ್ಧ ಗೋಳದಲ್ಲಿ ಇಪ್ಪತ್ತ್ ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ಇದನ್ನು ಉಷ್ಣವಲಯ ಅಂತ ಹೇಳ್ತೀವಿ ಆ್ಯಕ್ಚುಲಿ ಟ್ರಾಪಿಕಲ್ ರೀಜನ್ ಅಂತನೇ ಝೀರೋಂಡ್ ಐದು ಡಿಗ್ರಿ ಇದೆಯಲ್ಲ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧ ಈ ರೀಜನ್ ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ ಆಯಿತಾ ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ ಏನಕ್ಕೆ ಅಂತಂದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ ಇದ್ರದ್ದು ನಾವು ಏನು ವಲಯಗಳನ್ನ ಡಿಸ್ಕಸ್ ಮಾಡ್ತೀವಿ ಅದೇ ರೀತಿ ಝೀರೋ ಒಂಟ್ ಹತ್ತಿರ ತನಕ ಹೋದರೆ ಇಲ್ಲಿ ಸಮತಿ ಶೋಷಣ ಇಪ್ಪತ್ತರಿಂದ ಮೂವತ್ತು ತಕ್ಕು ಅಂದ್ರೆ ನಿಮಗೆ ಒಂದು ಸಮತಿ ಶೋಷಣ ಬರ್ತಕ್ಕಂಥದ್ದು ಮತ್ತೆ ಇಲ್ಲಿ ಹುಲ್ಲುಗಾವಲು ರೀಜನ್ ಬರುತ್ತೆ ಯಾಕೆ ಹೇಳಿ ಇಲ್ಲಿ ನಿಮಗೆ ಹೆಚ್ಚು ಡೈರೆಕ್ಟ್ ಆಗಿ ಸನ್ ರೈಸ್ ಬೆಳೋದು ಅಲ್ವಾ ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಸನ್ ನೇರವಾಗಿ ಬೀಳುತ್ತೆ ಇಲ್ಲಿ ಓರೆಯಾಗಿ ಹೋಗ್ತಾ ಹೋಗ್ತಾ ಓರೆಯಾಗಿ ಬೀಳ್ತಕ್ಕಂಥದ್ದು ಈ ಒಂದು ರೀಜನ್ಗೆ ಓರೆಯಾಗಿ ಬೀಳ್ತಕ್ಕಂಥದ್ದು ಹೀಗೆ ಸೊ ಈ ಹೋರೆಯಾಗಿ ಬೀಳ್ತಾ ಇರೋದ್ರಿಂದ ಇಲ್ಲಿ ಹೋಗ್ತಾ ಹೋಗ್ತಾ ಹುಲ್ಲು ಗಾವಲು ಬರುತ್ತೆ ಎಲೆ ಉದ್ದಿರುವ ಕಾಡುಗಳು ಬರುತ್ತೆ ಹಂಗೆ ನೀವು ಇಲ್ಲಿ ತುದಿ ಶೀತ ವಲಯಕ್ಕೆ ಬಂದರೆ ಏನಾದ್ರೆ ತಂಡ್ರ ಟೈಗ ಅಂತ ಕಾಡುಗಳು ಬರುತ್ತೆ ಅಂದರೆ ನಮ್ಮ ಒಂದು ಆ ಪ್ರದೇಶದ ಹವಾಮಾನ ವಾಯುಗುಣ ಏನಿದೆ ಅಂದರೆ ಹೆಚ್ಚಾಗಿ ವಾಯುಗುಣ ಮೇಲೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಇದನ್ನ ನಿರ್ಧರಿಸ್ತಕ್ಕಂಥದ್ದು ಸೊ ಇಲ್ಲಿ ಈ ಒಂದು ವಾಯುಗುಣಕ್ಕೆ ತಕ್ಕಂತೆ ಇಲ್ಲಿ ಮರಗಳು ಅದೇ ರೀತಿ ಬೆಳೆದಿರ್ತವೆ ಮರಗಳಾಗಿರ್ಬೋದು ಹುಲ್ಲುಗಾವಲಾಗಿರ್ಬೋದು ಇಲ್ಲೂ ಕೂಡ ಉಷ್ಣವಲಯದಲ್ಲಿ ಮಳೆ ಮಳೆ ನೆರಳಿತ ಪ್ರದೇಶಗಳಲ್ಲಿ ನಿಮಗೆ ಮರುಭೂಮಿ ಸಿಗ್ತದೆ ಮತ್ತು ಇಲ್ಲಿ ಹುಲ್ಲುಗ ಸಮತೀಕ್ಷಣ್ಣವಲ್ಲಿ ಹುಲ್ಲುಗಾವಲ್ಲಿ ಸಿಗುತ್ತೆ ಸೊ ಯಾಕಂದ್ರೆ ಅಲ್ಲಿ ಹೆಚ್ಚು ಮಳೆ ಬೀಳದಿರ್ತಕ್ಕಂಥ ಜಾಗದಲ್ಲಿ ಅಲ್ಲಿ ಮೇವಿಗೆ ಅಂದರೆ ಹಸುಗಳನ್ನು ಮೇವಿಸೋಕ್ಕೆ ಅದು ಅಂದರೆ ಇಲ್ಲಿ ಡೈರಿ ಪ್ರಾಡಕ್ಟ್ಗೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥದ್ದು ಸೊ ಈ ರೀತಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಪುನೀತ್ ಫೋರಮ್ ಅಂತ ಜಾಯ್ನ್ ಆಗಿರೋದು ಜಾಯ್ನ್ ಆಗಿ ಪಿ ಯು ಎನ್ ಡಬ್ಲ್ಯೂ ಟಿ ಎಚ್ ಅಂತ ಡಿಸ್ಕ್ರಿಪ್ಷನ್ ಒಂದು ಲಿಂಕು ಕೂಡ ಕೊಟ್ಟಿರ್ತೀನಿ ಇಲ್ಲಿ ಪುನೀತ್ ಫೋರಮ್ ಅಂತ ನೀವು ಏನು ಮಾಡೋದು ಬೇಕಾಗಿಲ್ಲ ಟೆಲಿಗ್ರಾಮಲ್ಲಿ ಹೋದರೆ ಪಿ ಯು ಎನ್ ಡಬ್ಲ್ಯೂ ಇ ಟಿ ಎಚ್ ಹೋ ಹಾಕಿ ಸ್ಪೇಸ್ ಬಿಟ್ಟು ಎಫ್ ಒ ಆರ್ ಯು ಎಮ್ ಅಂತ ಕೊಟ್ಟರೆ ನಿಮಗೆ ಪುನೀತ್ ಫೋರಮ್ ಅಂತ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ರೀಸೆಂಟಾಗಿ ಓಪನ್ ಆಗಿದೆ ನಿಮಗೆ ಡೈಲಿ ಕ್ವಿಜಸ್ ಇರುತ್ತೆ ಕರೆಂಟ್ ಅಫೇರ್ ರಿಲೇಟೆಡು ಮತ್ತು ಸಬ್ಜೆಕ್ಟ್ ವೈಸ್ ರಿಲೇಟೆಡು ಮತ್ತು ಪಿ ಡಿ ಎಫ್ ನನ್ನ ವೀಡಿಯೋಸ್ಗಳ ಪಿ ಡಿ ಎಫ್ ಸಿಗುತ್ತೆ ಬೇರೆ ಬೇರೆ ನಾನು ಏನು ಸ್ಕಿ ಸ್ಕೀಮ್ಸ್ ವಿಡಿಯೋಸ್ ಮಾಡಿದ್ದೀನಿ ಅದರ ಪಿ ಡಿ ಎಫ್ ಸಿಗುತ್ತೆ ಸೊ ಎಲ್ಲ ರೀತಿ ಇನ್ಫಾರ್ಮೇಷನ್ ಜಾಬ್ಸ್ ರಿಲೇಟೆಡ್ಡು ಸೊ ಎಲ್ಲ ರೀತಿ ನಿಮಗೆ ಇನ್ಫಾರ್ಮೇಷನ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಸಿಂಬಲ್ ಇರುತ್ತೆ ಪುನೀತ್ ಫೋರಮ್ ಅಂತ ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣುತ್ತೆ ಸೊ ದಟ್ ಯು ಕೆನ್ ಜಾಯಿನ್ ಇಟ್ ಓಕೆ ಫೈನ್ ಸೊ ಇವಾಗ ನಾವು ಪ್ರಪಂಚದ ಸ್ವಾಭಾವಿಕ ಪ್ರದೇಶದ ಬಗ್ಗೆ ನಾನು ಮಾತಾಡ್ತಾ ಇದೆ ಸೊ ಇಲ್ಲಿ ನಾನು ನಿಮಗೆ ಈಗ ಒಂದು ಮ್ಯಾಪ್ ತೋರಿಸಿದೆ ಅಲ್ಲಿ ಸ್ವಾಭಾವಿಕ ಪ್ರದೇಶಗಳನ್ನ ನಾವು ಆಕ್ಚುಲಿ ಒಂದೊಂದು ಬುಕ್ ಒಂದು ಕೊಟ್ಟಿರ್ತಾರೆ ಒಂದೊಂದು ಬುಕ್ಕಲ್ಲಿ ನಿಮಗೆ ಆರು ಕೊಟ್ಟಿರ್ತಾರೆ ಒಂದೊಂದು ಬುಕ್ಕಲ್ಲಿ ಏಳು ಕೊಟ್ಟಿರ್ತಾರೆ ಒಂದೊಂದು ಬುಕ್ಕಲ್ಲಿ ಎಂಟು ಅಂದರೆ ಡಿವೈಡ್ ಮಾಡ್ತಕ್ಕಂಥದ್ದು ಸಣ್ಣ ಸಣ್ಣ ರೀಜನ್ಗಳನ್ನ ಈಗ ನಾನು ಫಸ್ಟ್ ನಿಮಗೆ ಸಂಭಾಜಿಕ ವೃತ್ತ ಪ್ರದೇಶದಲ್ಲಿ ಇಕ್ವಿಟೋರಿಯಲ್ ರೀಜನ್ ಅಂತ ಏನ್ ಕರಿತೀವಿ ಇದು ಸಂಭಾಜಿಕ ವೃತ್ತದಿಂದ ಐದರಿಂದ ಹತ್ತು ಡಿಗ್ರಿ ನಿಮಗೆ ತೋರಿಸಿದೆ ಒಂದು ಇದರಲ್ಲಿ ಐದರಿಂದ ಹತ್ತು ಇಲ್ಲಿ ಉತ್ತರ ದಕ್ಷಿಣಾರ್ಧಗೋಳದಲ್ಲಿ ಅಲ್ಲಿ ಈ ಒಂದು ಇಕ್ವಿಟ್ರೋಲ್ ರೀಜನ್ ಅಂತ ಬರುತ್ತೆ ಸೊ ಈ ಒಂದು ಇಕ್ವಿಟ್ರೋಲ್ ರೀಜನ್ ಯಾವ್ಯಾವ ಈ ಒಂದು ಅಂದ್ರೆ ಈ ಸಮಾಜ ವೃತ್ತ ಎಲ್ಲ ಹೋಗಿರುತ್ತೆ ದಕ್ಷಿಣ ಅಮೆರಿಕದ ಅಮೆಜಾನ್ ಆಫ್ರಿಕಾದ ಕಾಂಗೋ ಪ್ರದೇಶ ಗಿನಿ ಮಲೇಷಿಯಾ ಇಂಡೋನೇಷ್ಯಾ ಹಾಗೂ ಶ್ರೀಲಂಕಾ ಕಡೆ ಹಾದು ಹೋಗಿರ್ತಕ್ಕಂಥದ್ದು ಅಲ್ವಾ ಅದು ವಿಸ್ತರಣೆ ಎಲ್ಲೆಲ್ಲಿ ಯಾವ್ಯಾವ ದೇಶ ಮೇಲೆ ಹಾದು ಅದ್ರ ಸುತ್ತಮುತ್ತ ಈ ಒಂದು ರೀತಿಯ ವಾಯುಗುಣ ನಾವು ಕಾಣ್ತೀವಿ ಏನು ವಾಯುಗುಣ ಹೆಂಗಿರುತ್ತೆ ಅಲ್ಲಿ ಅತ್ಯಂತ ಶಾಖ ಇರುತ್ತೆ ಮತ್ತು ತೇವಾಂಶದಿಂದ ಕೂಡಿರುತ್ತೆ ವರ್ಷ ಮಳೆ ಬೀಳ್ತಾ ಇರುತ್ತೆ ನಿಮ್ಗೆ ಗೊತ್ತಿದೆ ಏನಕ್ಕೆ ಬೀಳುತ್ತೆ ಹೆಚ್ಚು ಕಾಯುತ್ತೆ ಅದರಿಂದ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ ಅಂತ ಹೇಳುದು ಹೆಚ್ಚು ಕಾಲದಾಗ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಪ್ರಚನ ಪ್ರವಾಹದ ಮುಖಾಂತರ ಮೇಲೆ ಇರುತ್ತೆ ಮೋಡಗಳಾಗುತ್ತೆ ಮಳೆ ಬರುತ್ತೆ ಸೊ ಇದು ಕಂಟಿನ್ಯೂಸ್ ಪ್ರೋಸೆಸ್ ನಡೀತಾ ಇರುತ್ತೆ ಅದರಿಂದ ಈ ರೀಜನ್ ಅಲ್ಲಿ ಹೆಚ್ಚು ಮಳೆ ಸರಾಸರಿ ವಾರ್ಷಿಕ ಮಳೆ ಇನ್ನೂರು ಸೆಂಟಿಮೀಟರ್ ಇನ್ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿರುತ್ತೆ ಇಲ್ಲಿ ಸೊ ಇಂಥ ರೀಜನ್ಗಳಲ್ಲಿ ಏನೇನು ಬೆಳೆಯುತ್ತಾರೆ ಅಂದರೆ ಸೆಲ್ವ ಸರಣ್ಯಗಳು ಅಂತ ಬರುತ್ತೆ ಬ್ರಿಜರಲ್ಲಿ ಮಹಾಗನಿ ಎಬ್ಬೋನಿ ಬೀಟೆ ರಬ್ಬರ್ ಈ ಥರ ಪ್ರಮುಖವಾಗಿ ಬೆಳೀತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ನಿಮಗೆ ಸಾಮಾಜಿಕ ವೃತ್ತ ಇಲ್ಲಿ ಹಾದು ಇಲ್ಲಿ ನೋಡಿ ಇಲ್ಲಿ ಹಾದು ಸಮಾಜಕ ವೃತ್ತ ಅಲ್ವಾ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಹಾದೋಗ್ತಕ್ಕಂಥದ್ದು ಸೊ ಈ ರೀಜನಲ್ಲಿ ನಿಮಗೆ ಹೆಚ್ಚು ಇಲ್ಲಿ ಸಿಗುತ್ತೆ ನೋಡಿ ಕಾಡುಗಳು ಇಲ್ಲೇ ಇರುತ್ತೆ ಇಲ್ಲಿದೆ ನೋಡಿ ಇಲ್ಲಿ ಕಾಡುಗಳು ಇಲ್ಲೇ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಾಡುಗಳು ಇಲ್ಲೇ ಇದೆ ನೋಡಿ ಸೊ ಹೀಗೆ ನಿಮ್ಗೆ ಇನ್ನೂ ಡಿರೆಕ್ಟಾಗಿ ತೋರಿಸ್ಬೇಕಂದ್ರೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ನೋಡಿ ಸಮಭಾಜಕ ವೃತ್ತ ಏನು ಇಲ್ಲ ಆದಾಗುತ್ತೆ ನಿಮಗೆ ಸಾರಿ ನಾನು ಸ್ಟ್ರೈಟ್ ಆಗಿ ಹೇಳಬೇಕು ಏನಾದಾಗುತ್ತೆ ಈ ರೀತಿಯಲ್ಲಿ ನಿಮಗೆ ಹೆಚ್ಚು ಸಿಗ್ತಕ್ಕಂಥದ್ದು ಸೊ ಇಲ್ಲಿ ನೀವು ನೋಡ್ಬೇಕು ಇದು ಸಂಭಾಜಕ ವೃತ್ತ ಓಕೆ ಫೈನ್ ಅಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಕೊಡಿತೀವಿ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅಲ್ವಾ ನೆಕ್ಸ್ಟ್ ಇದೇ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಮುಂದೆ ಹೋದರೆ ನಾವು ಟೆಂಪರೇಚರ್ ರೈನ್ ಅಂದ್ರೆ ಸಮತಿ ವಲಯದಲ್ಲಿ ಏನಾಗುತ್ತೆ ಟೆಂಪರೇಚರ್ಸ್ ರೈನ್ ಫಾರೆಸ್ಟ್ ಅಂತ ಬರುತ್ತೆ ಎರಡು ಸೈಡು ಕೂಡ ಈ ಸೈಡು ಈ ಸೈಡ್ ಇಲ್ಲಿ ನೋಡಿ ಈ ಆರೆಂಜ್ ಕಲರ್ ಇದೆಯಲ್ಲ ಟೆಂಪರೇಚರ್ ಟೆಂಪರೇಚರ್ನ ಸಮತಿಷ್ಣ ವಲಯದ ಒಂದು ಮಳೆ ಕಾಡುಗಳು ಈ ಟೆಂಪರೇಚರ್ಲಿ ಡಿಸಿಡಿಯಸ್ ಫಾರೆಸ್ಟ್ ಅಂತ ಬರುತ್ತೆ ಡಿಸಿಡಿಯಸ್ ಅಂದ್ರೂ ಎಲೆ ಉದುರುವಂತ ಕಾಡುಗಳು ಇಲ್ಲಿ ನೋಡಿ ಎಲೆ ಉದುರುವಂತ ಕಾಡುಗಳು ಯಾವುದು ಇದು ಡಾರ್ಕ್ ಕಲರ್ ಇದೆಲ್ಲ ಎಲೆ ಉದುರುವಂತ ಕಾಡುಗಳು ಆಯ್ತಾ ಅದೇ ರೀತಿ ಡೆಸರ್ಟ್ ಡೆಸರ್ಟ್ ನೋಡಿ ಇಲ್ಲಿದೆ ಡೆಸರ್ಟ್ ಅಂದ್ರೆ ಮರುಭೂಮಿಗಳು ಮರುಭೂಮಿಗಳು ಸೊ ಇಲ್ಲಿ ಸವನ್ನ ಮಾದರಿ ಹುಲ್ಲುಗಾವಲಿ ನಿಮ್ಗೆ ಒಂದೊಂದ್ ಕಡೆ ಒಂದೊಂದು ಹುಲ್ಲುಗಾಲ್ ಕಟ್ ಇಲ್ಲಿ ಬಂದ್ರೆ ನಿಮಗೆ ಸಮತಿಷ್ಣ ವಲಯದಲ್ಲಿ ಹುಲ್ಲು ಹುಲ್ಲುಗಾವಲ್ನ ನಿಮಗೆ ಹಾಸ್ಟೆಲ್ ಡೌನ್ಸ್ ಅಂತ ಕರಿತೀವಿ ಸ್ಟೆಪೀಸ್ ಅಂತ ಕರಿತೀವಿ ಪ್ರೈರಿ ಅಂತ ದಕ್ಷಿಣ ಅಮೆರಿಕಲ್ಲಿ ಸ್ಟೆಪೀಸ್ ಅಂತ ಕರಿತೀವಿ ಸೊ ಈ ರೀತಿ ಒಂದೊಂದು ರೀಜನ್ ಒಂದೊಂದು ಹೆಸರು ಕರಿತೀವಿ ಅದು ಮುಂದೆ ನೋಡ್ತಾ ಹೋಗೋಣ ಮತ್ತೆ ಇದು ಬಿಟ್ರೆ ನಿಮಗೆ ಇನ್ನು ಇಲ್ಲಿ ಉಪ ಉಷ್ಣ ಉಪ ಶೀತ ವಲಯಕ್ಕೆ ಬಂದ್ರೆ ನಿಮಗೆ ಟೈಗಾ ಕಾನಿಫೆರಸ್ ಅಂತ ಬರುತ್ತೆ ಇಲ್ಲಿ ನೋಡಿ ಟೈಗಾ ಟೈಗಾರಣ್ಯ ಅರಣ್ಯ ಪ್ರದೇಶಗಳು ಬರುತ್ತೆ ಇಲ್ಲಿ ನೋಡಿ ಟೈಗಾರಣ್ಯ ಅರಣ್ಯ ಪ್ರದೇಶ ಇದು ಅರ್ಥ ಆಯ್ತಲ್ವಾ ಇದು ಟೈಗಾರಣ್ಯ ಅರಣ್ಯ ಪ್ರದೇಶ ಅಂದ್ರೆ ಅಲ್ಲಿ ಕಾನಿಫರಸ್ ಒಂದ್ ರೀತಿ ಶಂಕುವಿನ ಆಕಾರದ ಮರಗಳು ನಿಮ್ಗೆ ಸಿಕ್ ಕಾಣ್ಸಿಕ್ ನಮ್ಮ ಹಿಮಾಲಯದಲ್ಲಿ ಕಾಣ ಸಿಗುತ್ತಲ್ಲ ಆ ತರದ್ದು ಅದಕ್ಕಿಂತ ಮುಂದೆ ಹೋದ್ರೆ ನಿಮ್ಗೆ ತಂಡ್ರಾ ಇಲ್ಲಿ ನೋಡಿ ಈ ರೀಜನ್ ಇದೆಯಲ್ಲ ಇದು ತೆಂಡ್ರಾ ರೀಜನ್ ಇಲ್ಲಿದೆಯಲ್ಲ ಇಲ್ಲಿ ಇದು ತಂಡ್ರಾ ರೀಜನ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕಾಣಿಸಲ್ಲ ಇಲ್ಲಿ ಮರಗಿಡಗಳೇನು ಬೆಳೆಯಲ್ಲ ಅಂದ್ರೂ ಒಂದೊಂದಷ್ಟು ಭೂಮಿ ಎಲ್ಲಿರುತ್ತೆ ಒಂದು ಸಣ್ಣ ಪುಟ್ಟ ಭೂಮಿಗಳು ಈ ಐಲ್ಯಾಂಡ್ಗಳು ಏನು ಸೃಷ್ಟಿಯಾಗಿರ್ತವೆ ಅಲ್ಲಿ ನಿಮಗೆ ಒಂದು ರೀತಿ ಕುರುಚಲಿ ಗಿಡಗಳ ಸಣ್ಣ ಸಣ್ಣ ಒಂದು ಗ್ರಾಸ್ಲ್ಯಾಂಡ್ ಟೈಪ್ ಕಾಣುತ್ತೆ ಈ ತಂಡ್ರಾ ರೀಜನ್ ಅಲ್ಲಿ ಸೊ ಇದನ್ನ ನಿಮಗೆ ಡ್ರಾಯಿಂಗ್ಗಳು ಮತ್ತೆ ಈ ಫೋಟೋಗಳೆಲ್ಲ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಫೈನ್ ಈಗ ಟೆಂಪರೇಚರ್ ರೀಸನ್ ನೋಡಿದ್ವಿ ಅದೇ ರೀತಿ ಸಮ ಸಮವಜಕ ವೃತ್ತದ ಒಂದು ಟ್ರಾಪಿಕಲ್ ರೀಜನ್ ನೋಡಿದ್ವಿ ಅಲ್ವಾ ಈಗ ಉಷ್ಣ ವಲಯದ ಹುಲ್ಲುಗಾಲು ಪ್ರದೇಶ ಆದ ಸವನ್ನ ಪ್ರದೇಶ ಅಂತ ಕರೆಯುವುದು ಗ್ರಾಸ್ಲ್ಯಾಂಡ್ ನಿಮ್ಗೆ ಹೇಳಿದೆ ನಾನು ಈಗ ಮ್ಯಾಪಲ್ಲಿ ತೋರಿಸ್ದೆ ಐದರಿಂದ ಇಪ್ಪತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣಾಕ್ಷಾಂಶಗಳ ನಡುವೆ ಕಂಡು ಬರ್ತಕ್ಕಂಥದ್ದು ಆಯ್ತಾ ಇದು ದಕ್ಷಿಣ ಅಮೆರಿಕದ ವೆನೆಸುಲಾ ಆಫ್ರಿಕಾದ ಸುಡಾನ್ ನೈಜೀರಿಯಾ ಕೀನ್ಯಾ ಬೇಟೆಗಾರಿಕೆ ಮತ್ತು ಪಶುಸಂಗೋಪನೆಗೆ ಪ್ರಮುಖ ಉದ್ಯೋಗ ಇದು ಸೊ ಇಲ್ಲಿ ನೋಡಿ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಸವನ್ನಾ ರೀಜನ್ ಅಂತ ಕರಿತೀವಿ ಈ ಗ್ರಾಸ್ ಗ್ರಾಸ್ಲ್ಯಾಂಡ್ ಇದೆಯಲ್ಲ ಇದೆಲ್ಲ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಇಲ್ಲಿ ನೋಡಿ ಇಲ್ಲಿ ಗ್ರಾಸ್ಲ್ಯಾಂಡ್ ಇದು ವೆನೊಂದ್ ಜಿಲ್ಲಾ ವೆನೋನ್ ಜಿಲ್ಲಾ ಅಂತ ಹೇಳಿದ್ನಲ್ಲ ಇದು ಇಲ್ಲಿ ಹತ್ರ ಈ ಕಡೆ ಇಲ್ಲಿ ಇದನ್ನೆಲ್ಲ ಟ್ರಾಪಿಕಲ್ ಗ್ರಾಸ್ ಮಾದರಿ ಹುಲ್ಲು ಕಾವಲು ಅಂತ ಕರೀತಾರೆ ಉತ್ತರ ದಕ್ಷಿಣದಲ್ಲಿರುತ್ತೆ ಅಕ್ಷಾಂಶಗಳ ನಡುವೆ ಉಷ್ಣವಲಯದ ಮಾನ್ಸೂನ್ ಪ್ರದೇಶ ನೋಡಿ ಇದು ನಮ್ಮ ಭಾರತ ನಮ್ಮ ಭಾರತ ನಿಮಗೆ ಗೊತ್ತಿದೆ ಇಪ್ಪತ್ತ್ ಮೂರು ಡಿಗ್ರಿ ಆದು ಭಾರತ ಮಧ್ಯ ಸೊ ನಮ್ದು ಸಮತಿ ಉಷ್ಣವಲಯ ಅಥವಾ ಉಷ್ಣ ವಲಯ ಯಾಕಂದ್ರೆ ನಾನ್ ನಿಮ್ಗೆ ಪಾರ್ಟ್ ಐ ಥಿಂಕ್ ಸೊ ಪಾರ್ಟ್ ಟೂ ಆರ್ ಫೋರ್ ಅಲ್ಲೋ ನಿಮ್ಗೆ ಅಥವಾ ಫೈವ್ ಅಲ್ಲೋ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೆಂಗೆ ನಮ್ದು ದ ಏನು ಒಂದು ಈ ಒಂದು ಸೀಸನ್ಸ್ ಏನಿದೆ ಸೊ ಈ ಸೀಸನ್ ಹೆಂಗ್ ಚೇಂಜ್ ಆಗುತ್ತೆ ಬಾಯುಗೋಳ್ ಇದು ಬೇಸಿಗೆ ಕಾಲ ಹೆಂಗೆ ಬರುತ್ತೆ ಕಾಲಗಳು ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅದ್ರ ಪ್ರಕಾರ ನಮ್ದು ಕೂಡ ಒಂದು ಉಪ ಉಷ್ಣವಲಯದಲ್ಲೂ ಬರುತ್ತೆ ಉಷ್ಣವಲಯದಲ್ಲೂ ಬರುತ್ತೆ ಯಾಕೆ ಒತ್ತಡ ಪಟ್ಟಿಗಳ ಒಂದು ಸ್ಥಳಾಂತರದಿಂದ ಸೊ ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಬೇಕಾಗುತ್ತೆ ಸ್ನೇಹಿತರೆ ಫೈನ್ ಇಲ್ಲಿ ಏನಾಗುತ್ತೆ ಅಂದರೆ ಐದರಿಂದ ಇಪ್ಪತ್ತೈದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಆಕ್ಷಾಂಶಗಳು ನಡುವೆ ಕಂಡು ಬರ್ತಕ್ಕಂಥದ್ದು ಇಲ್ಲಿನ ಮಳೆ ಒಂದು ಐದರಿಂದ ಐವತ್ತರಿಂದ ಐನೂರು ಸೆಂಟಿಮೀಟರ್ಗಳ ವ್ಯತ್ಯಾಸ ಕಂಡು ಬರುತ್ತೆ ಅಂದರೆ ನಮ್ಮ ಒಂದು ಸ್ಥಳಾಂತರ ಪಟ್ಟಿ ಸ್ಥಳಾಂತರ ಆದಾಗ ನಮ್ಮದು ಉಷ್ಣವಲಯದಲ್ಲಿ ಬರುತ್ತೆ ಆವಾಗ ನಮಗೆ ಹೆಚ್ಚು ಮಳೆ ಬೀಳತಕ್ಕಂಥದ್ದು ಬೇರೆ ಟೈಮಲ್ಲಿ ಕಮ್ಮಿ ಮಳೆ ಬೀಳ್ತಕ್ಕಂಥದ್ದು ಓಕೆ ಫೈನ್ ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಪಾಕಿಸ್ತಾನ ಭೂತಾನ್ ಶ್ರೀಲಂಕಾ ಅಂದರೆ ನಮ್ಮ ದೇಶದ ಅಕ್ಕಪಕ್ಕ ರಾಷ್ಟ್ರಗಳೇನಿದೆ ಸೊ ಈ ಒಂದು ರೀಜನಲ್ಲಿ ನಾವು ಟ್ರಾಪಿಕಲ್ ಮಾನ್ಸೂನ್ ರೀಜನ್ ಅಂತ ಕರಿತೀವಿ ನಮ್ಮ ಭಾರತದ್ದು ಸೊ ಇದರ ಹವಾಗುಣದ ಲಕ್ಷಣ ಏನು ಏನು ಲಕ್ಷಣ ಅಂದರೆ ಹೆಚ್ಚು ಶಾಖ ಇರುತ್ತೆ ಆಯಿತಾ ಹೆಚ್ಚು ಶಾಖ ಬೇಸಿಗೆಯಲ್ಲಿ ತಕ್ಷಣ ಬೆಳೆ ಬೀಳ್ತಕ್ಕಂಥದ್ದು ಮತ್ತೆ ಚಳಿಗಳ ತಂಪಾಗಿರುತ್ತೆ ಆಯಿತಾ ವಾರ್ಷಿಕವಾಗಿ ಐನೂರಿಂದ ಐವತ್ತರಿಂದ ಐನೂರು ಅಂದರೆ ಇಟ್ ಡಿಪೆಂಡ್ಸ್ ಈಗ ನಮ್ಮ ಒಂದು ಭಾರತದಲ್ಲಿ ತೊಗೊಳ್ಳಿ ಟೂ ಫಿಫ್ಟಿ ಸೆಂಟಿಮೀಟರ್ಗಿಂತ ಜಾಸ್ತಿ ನಾವು ಎಲ್ಲಿ ಮಳೆ ಕಾಣ್ತೀವಿ ಪಶ್ಚಿಮ ಘಟ್ಟಗಳು ಮತ್ತು ನಾರ್ತ್ ಈಸ್ಟ್ ಅಂತ ಕರಿತೀವಿ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಭಾರತದಲ್ಲಿ ಇಲ್ಲಿ ಕಾಣ್ತೀವಿ ಬೇರೆ ಕಡೆ ನಮಗೆ ನೂರ ಐವತ್ತು ಸೆಂಟಿಮೀಟರ್ ತನಕ ಮಳೆ ಬೀಳ್ತಕ್ಕಂಥದ್ದು ಸೊ ಅದ್ರಕ್ಕೆ ಐವತ್ತರಿಂದ ಐನೂರು ಸೆಂಟಿಮೀಟರ್ ವ್ಯತ್ಯಾಸ ನಮಗೆ ಅಲ್ಲಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ನಮ್ಮ ಉಷ್ಣವಲಯದ ಮಾನ್ಸೂನ್ ಪ್ರದೇಶ ನಮ್ಮ ಭಾರತದ್ದು ನಾನು ಇದನ್ನು ಮುಗಿಸಿದ ತಕ್ಷಣ ಪ್ರಪಂಚದ ಒಂದು ರೀಜನ್ ಇದೆಯಲ್ಲ ಇದನ್ನ ಎಷ್ಟು ಟೈಪ್ ಇದೆ ಮುಗಿಸಿದ ತಕ್ಷಣ ಇಲ್ಲೇ ನೆಕ್ಸ್ಟ್ ನಾನು ಇದೇ ವಿಡಿಯೋದಲ್ಲಿ ಭಾರತದ ತಗೋತೀನಿ ಅಲ್ಲಿ ಇದರಲ್ಲಿ ಏನೇನು ಡಿವೈಡ್ ಮಾಡ್ಬೋದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಆಯಿತಾ ಸ್ನೇಹಿತರೆ ಫೈನ್ ಸೊ ಇದ್ರೆ ಮೆಡಿಟರೇನಿಯನ್ ಪ್ರದೇಶ ಮೆಡಿಟ್ರೇನ್ ಪ್ರದೇಶ ಅಂದ್ರೇನೋ ಇಲ್ಲಿ ನೋಡಿ ನೀವು ಮ್ಯಾಪಲ್ಲಿ ಬನ್ನಿ ನಮ್ಮ ಭಾರತ ನೋಡಾಯ್ತು ಈ ರೀಜನ್ ಮೆಡಿಟ್ರೇನ್ ಅಂದ್ರೆ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಯುರೋಪ್ ಅಲ್ವಾ ಈ ಒಂದು ಪ್ರದೇಶ ಇಲ್ಲಿಯ ಒಂದು ಹವಾಗುಣ ಹೆಂಗಿರುತ್ತೆ ಮೆಡಿಟರೇನ್ ಪ್ರದೇಶ ಅಂತ ಕರಿತೀವಿ ಅಂದ್ರೆ ಮೆಡಿಟೇರಿಯನ್ ಸಮುದ್ರದ ತನೇ ಇರುತ್ತೆ ಅಂತಲ್ಲ ಅದು ನಾವು ದಕ್ಷಿಣಾರ್ಧಗೊಳದಲ್ಲೂ ಕಂಡು ಬರ್ತೀವಿ ಆ ಒಂದು ಕ್ಲೈಮೇಟ್ ಇರ್ತಕ್ಕಂಥ ಒಂದು ರೀಜನ್ ಆಯ್ತಾ ಫೈನ್ ಇಲ್ಲಿ ಮೆಡಿಟ್ರೇ ಮೆಡಿಟೇರೇನಿಯನ್ ರೀಜನ್ ಅಂದ್ರೆ ಮೂವತ್ತಿದ್ರೆ ನಲವತ್ತು ಡಿಗ್ರಿ ಉತ್ತರ ದಕ್ಷಿಣಾರ್ಧ ಗೊಳದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಚಿಲಿ ಆಸ್ಟ್ರೇಲಿಯಾ ನೈಋತ್ಯ ಮತ್ತು ನಾ ಹೇಳಿದ್ನಲ್ಲ ನಮಗೆ ಈ ಕಡೆ ಸೈಡು ಕೆಳಗಡೆನೂ ಬರುತ್ತೆ ಉತ್ತರ ಉತ್ತರ ಎರಡೂ ಎರಡು ಕಾಣಿಸಿಕತ್ತದೆ ಇಲ್ಲಿ ಕ್ಯಾಲಿಫೋರ್ನಿಯಾ ಚಿಲಿ ಆಸ್ಟ್ರೇಲಿಯಾ ನೈಋತ್ಯ ದಕ್ಷಿಣ ತೀರ ಪ್ರದೇಶ ಮೆಡಿಟರೇನಿಯನ್ ಸುತ್ತಲಿನ ಪ್ರದೇಶ ಗ್ರೀಸ್ ಇಟಲಿ ಫ್ರಾನ್ಸ್ ಸ್ಪೇಸ್ ಲೆಬನಾನ್ ಮೊರೊಕೊ ಈ ಒಂದು ಪ್ರದೇಶದಲ್ಲಿ ಕಾಣ್ ಸೊ ಇದು ಹೆಂಗಿರುತ್ತೆ ಹವಾಗುಣ ಅಂದರೆ ಬೇಸಿಕಲಿ ಅತಿ ಹೆಚ್ಚು ಶಾಖ ಕೂಡಿರುತ್ತೆ ಮತ್ತು ಶುಷ್ಕ ಹವೆಯಿಂದ ಕೂಡಿರುತ್ತೆ ಅಂದರೆ ನಿಮಗೆ ಗಾಳಿ ಏನಿರುತ್ತಲ್ಲ ತಪ್ಪ ತುಂಬ ನಿಮಗೆ ಅದು ಬಿಸಿ ಗಾಳಿಯಿಂದ ಕೂಡುತ್ತೆ ಅತಿ ಹೆಚ್ಚು ಶಾಖ ಆದರೆ ಚಳಿಗಳ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಇದರಲ್ಲಿ ಅರ್ಥ ಆಯ್ತಲ್ವಾ ನಮ್ಮ ಒಂದು ಟ್ರಾಪಿಕಲ್ ಮಾನ್ಸೂನ್ ಅಂದರೆ ನಮ್ಮ ಒಂದು ಉಷ್ಣವಾದ ಮಾನ್ಸೂನ್ ರೀಜನ್ ಭಾರತದಲ್ಲಿ ಹೆಚ್ಚು ಶಾಖೆಯಿಂದ ಕೂಡಿದ ಬೇಸಿಗೆ ತಕ್ಷಣ ಮಳೆ ಬರ್ತಕ್ಕಂಥದ್ದು ಮಳೆಗಾಲ ಚಳಿಗಳ ಹೆಚ್ಚು ತಂಪಾಗಿರುತ್ತೆ ಇಲ್ಲಿ ಚಳಿಗಳದ್ದ ಹೆಚ್ಚು ಮಳೆ ಬೀಳುತ್ತೆ ಹೆಚ್ಚು ಶಾಖ ಮತ್ತು ಶುಷ್ಕ ಹವೆ ಬೇಸಿಗೆದಲ್ಲಿ ಕೂಡಿರುತ್ತೆ ಇಲ್ಲಿ ಮೆಡಿಟರೇನ್ ಪ್ರದೇಶ ಮೆಡಿಟರೇನ್ ಪ್ರದೇಶ ಅಂದ್ರೇನು ಈ ಒಂದು ರೀಜನ್ ಅರ್ಥ ಆಯ್ತವ ಇಲ್ಲಿ ನೋಡಿ ಇಲ್ಲೂ ಕೂಡ ಬರ್ತಕ್ಕಂಥದ್ದು ಇಲ್ಲೂ ಕೂಡ ಬರ್ತಕ್ಕಂಥದ್ದು ಅದೇ ರೀತಿ ಉತ್ತರಾರ್ಧ ಗೋಳದಿಂದ ದಕ್ಷಿಣಾರ್ಧ ಗೋಳಕ್ಕೆ ಬಂದರೆ ಈ ಒಂದು ರೀಜನ್ ಅರ್ಥ ಆಯ್ತಲ್ವಾ ಸೊ ಅದನ್ನ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಅಮೇರಿಕಾ ದಕ್ಷಿಣಾರ್ಧ ಗೋಳದಲ್ಲಿ ತೀರ ಪ್ರದೇಶ ಆಸ್ಟ್ರೇಲಿಯಾ ಈ ಒಂದು ರೀಜನಲ್ಲಿ ಬರ್ತಕ್ಕಂಥದ್ದು ಮತ್ತೆ ಮೆಡಿಟ್ರೇನ್ ಸಮುದ್ರ ಸುತ್ತಮುತ್ತಲಿನ ಪ್ರದೇಶಗಳು ಈ ಒಂದನ್ನು ಮೆಡಿಟ್ರೇನ್ ರೀಜನ್ ಅಂತ ಕರಿತೀವಿ ಫೈನ್ ಸೊ ಮೆಡಿಟರೇನ್ ರೀಜನ್ ಓಕೆ ಇದು ಆಯ್ತಲ್ಲ ಪುನಃ ಬಿಟ್ಟು ಫೈನ್ ಇಲ್ಲಿ ನಾವು ದೇಶಗಳು ಮತ್ತು ಅಲ್ಲಿ ಒಣಗಿಸಿದ ದ್ರಾಕ್ಷಿ ಹೆಚ್ಚು ಜಾಸ್ತಿ ಬೆಳೀತಕ್ಕಂಥ ಯುರೋಪ್ ನಿಮಗೆ ಅಲ್ಲಿ ದ್ರಾಕ್ಷಿ ಬೆಳೆಗೆ ಆ ಹವಾಮಾನ ಜಾಸ್ತಿ ಇದಿರ್ತಕ್ಕಂಥ ದ್ರಾಕ್ಷಿ ವೈನ್ ಈ ರೀತಿ ನೋಡಿ ಸ್ಪೇನಲ್ಲಿ ಶೆರ್ರಿ ಬರೀತಾರೆ ಪೋರ್ಟ್ ವೈನ್ ಯಾವ ರೀತಿ ಬೆಳೆಗಳನ್ನ ಬೆಳೀತಾರೆ ಅಂತೇಳಿ ಇಲ್ಲಿ ನೋಡಿ ಸಸ್ಯವರ್ಗ ನೋಡಿ ಕಾರ್ನ ಹೋಗ್ ಆಲಿವ್ ನೀಲಗಿರಿ ಕಿತ್ತಳೆ ದ್ರಾಕ್ಷಿ ಸೆಣಬು ನಾನು ಇಲ್ಲೇ ನಿಮಗೆ ಸಸ್ಯಗಳು ತೊಗೋತೀನಿ ಭಾರತದ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ತೊಗೊಳೋದು ಯಾಕಂದರೆ ಭಾರತದಲ್ಲಿ ಯಾವ ರೀತಿ ಬೆಳೀತಾರೆ ಯಾವ ಸಸ್ಯವರ್ಗ ಬರುತ್ತೆ ನಾವು ನೋಡಿದ್ದೀವಿ ಅಲ್ವಾ ಇಲ್ಲಿ ನಾವು ನೋಡಿ ಸಸ್ಯವರ್ಗ ವರ್ಗ ಅಷ್ಟೇ ಈಗ ಸುಗಮನೆ ಹೊನ್ನೆ ಮತ್ತಿ ಮಾವು ಇದೆಲ್ಲ ಬೆಳೀತಕ್ಕಂಥದ್ದು ಭಾರತದ ಯಾಕಂದರೆ ಇದೊಂದು ಟ್ರಾಪಿಕಲ್ ರೀಜನ್ನಲ್ಲಿ ಫೈನ್ ಇದು ಮೆಡಿಟೇ ಮೆಡಿಟೇರಿಯನ್ ಬಗ್ಗೆ ಆಯಿತು ಯಾವ ರೀತಿ ಬೆಳೀತಾರೆ ಇಲ್ಲಿ ಅಂತ ಹೇಳಿ ಫೈನ್ ನೆಕ್ಸ್ಟು ಯಾವುದು ಸಮತುಇಷ್ಣವಲಯದ ಹುಲ್ಲುಗವಾಲಯ ಅದೇ ಒಂದು ಸಮತು ಇಷ್ಟ ವಲಯದಲ್ಲಿ ನಲವತ್ತರಿಂದ ಐವತ್ತೈದು ಡಿಗ್ರಿ ದಕ್ಷಿಣ ಮತ್ತು ಉತ್ತರದ ಅಕ್ಷಾಂಶ ನಡುವೆ ಕಣ್ಣು ಬರ್ತಕ್ಕಂಥದ್ದು ಹುಲ್ಲುಗಾವಲು ಸೊ ಈ ಹುಲ್ಲುಗಾವಲು ಇದೆಯಲ್ಲ ಇದು ಸಮಾನ ಹುಲ್ಲುಗಾವಲು ನಿಮ್ಗೆ ಉಷ್ಣ ವಲಯದಲ್ಲಿ ಇರ್ತಕ್ಕಂಥದ್ದು ಸಮಾನ ಅದನ್ನ ಸೆಪರೇಟು ಆಯ್ತಾ ಸಮತಿ ಇಷ್ಟ ಬರೆಯೋ ಹುಲ್ಲುಗಾವಲ್ನ ನಾವು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಸ್ಟೇಟ್ ಅಂತ ಕರಿತೀವಿ ಅಂದ್ರೆ ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಅಂತ ಕರಿತೀವಿ ಉತ್ತರ ಅಮೆರಿಕದಲ್ಲಿ ಪ್ರೈರಿ ಅಂತ ಕರಿತೀವಿ ದಕ್ಷಿಣ ಆರಮೆಕದಲ್ಲಿ ನಿಮ್ಗೆ ಪಾಂಪಾಸ್ ಅಂತ ಕರಿತೀವಿ ಯುರೋಷಿಯಾದಲ್ಲಿ ಸ್ಟೆಫಿ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಇದು ಸಮತಿ ವಲಯದಲ್ಲಿ ಕರೆಯೋದು ನಾವು ಮ್ಯಾಪಲ್ಲಿ ಕೂಡ ನಿಮಗೆ ಅದನ್ನು ತೋರಿಸ್ತಿನ್ಬೇಕಾರೆ ನೋಡಿ ಈ ಮ್ಯಾಪಲ್ಲಿ ನೋಡಿದರೆ ನೀವು ಇದು ಸಮತಿ ಉಷ್ಣ ವಲಯ ಹೇಳಿದ್ನಲ್ಲ ಇಲ್ಲಿ ನಿಮಗೆ ಸ್ಟೆಪಿ ಅಂತ ಏನು ಕರೀತಾರೆ ಇಲ್ಲಿ ಈ ಈ ಒಂದು ದಕ್ಷಿಣದ ಪಂಪಾಸ್ ಅಂತ ಕರೀತಾರೆ ಆಸ್ಟ್ರೇಲಿಯಾ ಡೌನ್ಸ್ ಅಂತ ಕರೀತಾರೆ ಆಯ್ತಲ್ವಾ ಡೌನ್ಸ್ ಅಂತ ಕರೀತಾರೆ ಇದು ಗ್ರಾಸ್ಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಇಲ್ಲಿ ಸವನ್ನ ಇದು ಉಷ್ಣ ಉಷ್ಣ ವಲಯದ್ದು ಇದು ಸಮತಿ ವಲಯದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಸ್ನೇಹಿತರೆ ಫೈನ್ ಬನ್ನಿ ಇಲ್ಲಿ ಸಮತೀಕ್ಷ್ಣ ವಲಯದಲ್ಲಿ ದಕ್ಷಿಣ ಅಮೆರಿಕದ ಪಂಪಾಸ್ ಆಗಿರ್ಬೋದು ಆಫ್ರಿಕಾದಲ್ಲಿ ವೆಲ್ಡ್ ಅಂತ ಕರೀತಾರೆ ಆಸ್ಟ್ರೇಲಲ್ಲಿ ಡೌನ್ಸ್ ಅಂತ ಕರೀತಾರೆ ಇದು ಕೂಡ ನೆನ್ಪಿಟ್ಕೋಬೇಕು ಸ್ಟೆಪಿ ಟೈಪ್ ಅಂತ ಕರಿತಾರೆ ಸ್ಟೆಪಿ ಅಂತ ಕರೀತಾರೆ ಇದನ್ನ ಯಾ ಇಲ್ಲಿ ಸ್ಟೆಪಿ ಅಂತ ಕರೀತಾರೆ ಯುರೇಷಿಯಾ ಅಂದ್ರೆ ಯು ಯುರೋಪ್ ಅಂತ ಏಷ್ಯಾದಲ್ಲಿ ಸ್ಟೆಪಿ ಅಂತ ಕರೀತಾರೆ ನಲವತ್ತರಿಂದ ಐವತ್ತೈದು ಡಿಗ್ರಿ ಅಕ್ಷಾಂಶದಲ್ಲಿ ಕಂಡು ಬರ್ತಕ್ಕಂಥದ್ದು ಎರಡು ಕಡೆ ದಕ್ಷಿಣಾರ್ಧ ಗೋಡ ಉತ್ತರಾರ್ಧ ಗೋಡದಲ್ಲಿ ಸೊ ಇದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಅದ್ರ ಹೆಂಗೆ ಕಾಣುತ್ತೆ ಅಂತ ಹೇಳಿ ಇಲ್ಲಿ ನೋಡಿ ಈ ರೀತಿ ಕಾಣ್ತಕ್ಕಂಥದ್ದು ಇದು ಸ್ಟೆಪಿ ಅಂದ್ರೆ ಏನು ಹೇಳ್ತೀವಿ ಓಹ್ ಸಾರಿ ಇದು ಹುಲ್ಲು ಕಾವಲು ನಾನು ತಗೊಂಡಿಲ್ಲ ಇಲ್ಲಿ ಸಾರಿ ಇದು ಹುಲ್ಲುಗಾವಲು ಹುಲ್ಲುಗಾವಲ್ಲಿ ನೋಡಿರ್ತೀರಾ ಹುಲ್ಲು ಈ ರೀತಿ ಬೆಳೆದಿರುತ್ತೆ ದೊಡ್ಡ ದೊಡ್ಡದಾಗಿ ಬೆಳೆದಿರುತ್ತೆ ಸೊ ಇದನ್ನ ಅವರು ಅಸುಮೇಸಕ್ಕೋಸ್ಕರ ಅಂದ್ರೆ ಡೈರಿ ಪ್ರಾಡಕ್ಟ್ಗೋಸ್ಕರ ಬೇಟೆಯಡಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ರೀಸನ್ ನಾನು ಇದು ತಗೊಂಡಿಲ್ಲ ಇಲ್ಲಿ ಸಾರಿ ಅದು ಫೋಟೋ ತೊಗೋಬೇಕಾಗಿತ್ತು ಫೈನ್ ನನ್ನ ಭಾರತದ ತಗೊಂಡಿದ್ದೆ ಅಲ್ಲಿ ತೊಗೊಂಡಿದ್ದೀನಿ ಡೋಂಟ್ ವರಿ ಐ ವಿಲ್ ಶೋ ಯು ಮುಂದೆ ನಾನು ಅದನ್ನು ತೋರಿಸ್ತೇನೆ ಸೊ ಈ ಸಮುದ್ರ ಇಷ್ಟ ಒಲದಾಯ್ತು ಟೈಗಾ ಅಥವಾ ಮೊನಚಾದ ಅರಣ್ಯ ಪ್ರದೇಶ ಅಂತ ಕರೀತು ಇನ್ನೊಂದು ಯಾವುದದು ಅಂದರೆ ಟೈಗ ಆರ್ ಕಾನಿಫೋರಸ್ ಅಂತ ಕರೀತು ಕಾನಿಫರಸ್ ಅಂದರೆ ನಾನು ನಿಮ್ಗೆ ಹೇಳಿದೆ ಇಲ್ಲಿ ನೋಡಿ ಇದನ್ನು ಟೈಗ ಅಂತ ಕರೆಯೋದು ಇದು ಟೈಗ ಇದು ತಂಡ್ರ ತಂಡ್ರದಲ್ಲಿ ನಿಮ್ಗೆ ಹೇಳಿದೆ ಅದು ನಮಗೆ ಅಲ್ಲಲ್ಲಿ ಈ ರೀತಿ ಸಣ್ಣ ಸಣ್ಣ ಕುರ್ಚುಳಿ ಟೈಪು ಸಣ್ಣ ಸಣ್ಣ ಕಾಣಿಸ್ತವೆ ಅಷ್ಟೇ ಪ್ಯಾಚ್ ಪ್ಯಾಚು ಅಲ್ಲಿ ಮರಗಳು ಜಾಸ್ತಿ ಇರೋಲ್ಲ ಈ ಟೈಗಾದಲ್ಲಿ ನಿಮಗೆ ಈ ರೀತಿ ಸಿಗ್ತಕ್ಕಂಥದ್ದು ಕೋನಿಫರಸ್ ಅಂದರೆ ಒಂದು ರೀತಿ ಶಂಕು ರೀತಿ ಇರತಕ್ಕಂಥದ್ದು ಮರ ಗಿಡಗಳ ಸಿಗ್ತಕ್ಕಂಥದ್ದಲ್ಲಿ ಫೈನ್ ಇದು ಎಲ್ಲಿ ಸಿಗುತ್ತೆ ಯಾವ ರೀಜನ್ ಅಂದ್ರೆ ಐವತ್ತರಿಂದ ಎಪ್ಪತ್ತು ಡಿಗ್ರಿ ಉತ್ತರ ದಕ್ಷಿಣ ಅಕ್ಷಾಂಶದ ನಡುವೆ ಕಂಡು ಬರ್ತಕ್ಕಂಥದ್ದು ಟೈಗಾ ಮತ್ತು ಮೊಣಜಾದ ಅರಣ್ಯ ಪ್ರದೇಶ ಇದು ವಿಸ್ತರಣೆ ಉತ್ತರ ಅಮೆರಿಕದ ಅಲಸ್ಕಾ ಕೆನಡಾ ನಾರ್ವೆ ಸ್ವೀಡನ್ ರಷ್ಯಾ ಉತ್ತರ ಫಿನ್ಲೆಂಡ್ ಮುಂತಾದ ಅಕ್ಷಾಂಶಗಳಲ್ಲಿ ಕಂಡು ಬರುತ್ತೆ ಚಳಿಗಾಲದಲ್ಲಿ ಜೀರೋ ಡಿಗ್ರಿಗಿಂತ ಕಡಿಮೆ ಮತ್ತು ಬೇಸಿಗೆಯಲ್ಲಿ ಸುಮಾರು ಹದಿನೈದು ಡಿಗ್ರಿಗಿಂತ ಹೆಚ್ಚಿರುತ್ತೆ ಅಂದರೆ ಈ ಟೈಗಾ ಪ್ರದೇಶ ನಾನು ನಿಮಗೆ ಇಲ್ಲಿ ಏನು ತೋರಿಸ್ದೆ ಇಲ್ಲಿ ಮೊದಲು ಸ್ಟಾರ್ಟಿಂಗ್ಗೆ ಉಪ್ ಏನು ಶೀತ ವಲಯ ಅಂತ ನೋಡಿದ್ವಿ ಶೀತ ಪ್ರದೇಶ ಅಲ್ವಾ ಉಪಶೀತ ವಲಯ ಅಂತ ಕರಿತೀವಿ ಇದನ್ನು ಅಲ್ಲಿ ಐವತ್ತರಿಂದ ಎಪ್ಪತ್ತು ಡಿಗ್ರಿ ಒಂದು ಅಕ್ಷಾಂಶದಲ್ಲಿ ಸಿಗ್ತಕ್ಕಂಥದ್ದು ಎರಡು ಸೈಡು ಉತ್ತರಾರ್ಧಗಳು ದಕ್ಷಿಣಾರ್ಧಗಳು ಈ ನೈಂಟಿ ಡಿಗ್ರಿ ಶೀತ ವಲಯ ಇದೆಯಲ್ಲ ಅಲ್ಲಿ ನಮಗೆ ತಂಡ್ರಾ ಟೈಪ್ ಸಿಗ್ತಕ್ಕಂಥದ್ದು ಈ ಒಂದು ಶೀತ ವಲಯ ಟೈಗಾ ಅಂತ ಏನು ಕರೀತಿ ಮೊನಚಾದ ಅರಣ್ಯ ಪ್ರದೇಶ ಅಂತ ಇಲ್ಲಿ ನಿಮಗೆ ಸೂಚಿಪರ್ಣ ಕಾಡುಗಳು ಪೈನ್ ಸಿಡಾರ್ ಫರ್ಸ್ ಸ್ಟ್ರೂಸ್ ಲಾರ್ಜ್ ಹೆಮ್ಲಾಕ್ ಈ ರೀತಿ ಬೆಳೀತಾ ಇದು ನಮಗೆ ಭಾರತದಲ್ಲಿ ನಾವು ಹಿಮಾಲಯದ ಒಂದು ರೀಜನಲ್ಲಿ ಕಾಣ್ ಇನ್ನು ತಂಡ್ರಾ ಬಂದರೆ ನಾನು ನಿಮಗೆ ನೈಂಟಿ ಡಿಗ್ರಿಯಲ್ಲಿ ಅಂತ ಹೇಳಿದ್ರೆ ಎಪ್ಪತ್ತರ ತೊಂಬತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಆಫ್ರಿಯದಲ್ಲಿ ಕಂಡು ಬರುತ್ತೆ ಇದು ಅಲಸ್ಕಾ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಉತ್ತರ ಸೈಬೀರಿಯಾ ಅಂಟಾರ್ಟಿಕಾ ಖಂಡಗಳಲ್ಲಿ ಕಾಣ್ ಸಿಗ್ತಕ್ಕಂಥದ್ದು ಇಲ್ಲಿ ಅರಣ್ಯ ಬೆಳೆ ಎಲ್ಲ ವಿಲ್ಲೋ ಬರ್ಚ್ನ ಕುರುಚಲು ಗಿಡಗಳು ಬೆಳೀತವೆ ನಾನು ನಿಮ್ಗೆ ಹೇಳಿದ್ನಲ್ಲ ವಿಲ್ಲೋ ಬರ್ಚ್ ಕುರುಚಲು ಗೋಡ ಈ ರೀತಿ ಕುರುಚಲು ಗಿಡಗಳು ಬೆಳೆದಿರ್ತವೆ ಸೊ ಇದೆಲ್ಲಿ ಸಿಗ್ತಕ್ಕಂಥದ್ದು ಇದು ಸಿಗ್ತಕ್ಕಂಥದ್ದು ಎಲ್ಲಿ ಅಂದರೆ ನಾನು ನಿಮ್ಗೆ ಹೇಳಿದೆ ಈ ಒಂದು ರೀಜನಲ್ಲಿ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಈ ಕಡೆ ಸೈಬೀರಿಯಾ ಈ ಸೈಡು ಮತ್ತು ಅಂಟಾರ್ಟಿಕಾ ಓಕೆ ಈ ರೀ ಇದರಲ್ಲಿ ಸಿಗ್ತಕ್ಕಂಥದ್ದು ಫೈನ್ ಸೊ ಈಗ ನಾವೇನು ಮಾಡೋಣ ಸಮತಿ ವಲಯ ಒಲಾಯಿತು ಟೈಗಾ ಇದಾಯ್ತು ಇದು ಹೆಂಗೆ ಕಾಣುತ್ತೆ ಅಂತ ನೋಡಾಯ್ತು ನಾವು ಅದೇ ರೀತಿ ಭಾರತದ ವಾಯುಗುಣದ ಬಗ್ಗೆ ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡೋಣ ನಾನು ಭಾರತದ ವಾಯುಗುಣ ಕೂಡ ಮಾಡಿದೆ ನನ್ನ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ನನ್ನ ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್ ಇದೆ ಇದೇ ಒಂದು ಹೆಸರಲ್ಲಿ ಇರತಕ್ಕಂಥ ಸಿಗುತ್ತೆ ಅಲ್ಲಿ ನಿಮಗೆ ಕಂಪ್ಲೀಟ್ ನಾನು ಒಂದು ಇಪ್ಪ ಹದಿನೈದು ಇಪ್ಪತ್ತು ವೀಡಿಯೋಸ್ ಮಾಡಿದ್ದೀನಿ ವಿತ್ ಡಾಯಿಂಗ್ ಇಟ್ಕೊಂಡು ನೀವು ಅಲ್ಲಿ ಸಿಗುತ್ತೆ ಇಲ್ಲಿ ನಾವು ಭಾರತದ ವಾಯುಗುಣದ ಬಗ್ಗೆ ನಾನು ಮಾಡಿಲ್ಲ ಅಲ್ಲಿ ಅದರಿಂದ ಇಲ್ಲೇ ನಾನು ತಗೊಂಡಿದ್ದೀನಿ ಸೊ ದಟ್ ವಾಯುಗೋಳದಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಫಿನಿಶ್ ಮಾಡೋಣ ಅಂತೇಳಿ ಇಲ್ಲಿ ಭಾರತದ ವಾಯುಗುಣ ನಿಮಗೆ ಹೇಳಿದೆ ನಮ್ದು ಸಮತೀಷ್ಣ ವಲಯ ಉತ್ತರ ಭಾರತದಲ್ಲಿರ್ತಕ್ಕಂಥದ್ದು ಮತ್ತೆ ಪೂರ್ವಾರ್ಧಗೋಳದಲ್ಲಿ ಇರ್ತಕ್ಕಂಥದ್ದು ನಮ್ದು ಉಷ್ಣಗೊಳದ ಮಾನ್ಸೂನ್ ವಾಯುಗುಣ ಅಂತಲೂ ಹೇಳಿದೆ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಹೇಳ್ತಾರೆ ಇದು ಮಾನ್ಸೂನ್ ಅಂತಕ್ಕಂಥದ್ದು ಏನು ಕರಿತೀವಿ ಇದು ಮೌಸಿಮ್ ಅಂತಕ್ಕಂಥ ಒಂದು ಅರೇಬಿಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಇದು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ ಎಸ್ ಡಿ ಎ ಎಕ್ಸಾಮ್ಗಳು ಎಫ್ ಡಿ ಎಸ್ ಜಾಮ್ಗಳಲ್ಲಿ ಪಿ ಎಸ್ ಎಲ್ ಕೇಳಿದರೆ ಅರೇಬಿಕ್ ಭಾಷಾ ಮೌಸ್ಯಂ ಅಂತಕ್ಕಂಥ ಹೆಸರಿಂದ ಇದರರ್ಥ ಋತುಮಾನ ಸೀಸನ್ ಅಂತ ಅರ್ಥ ಇದು ನಿರ್ದಿಷ್ಟ ಋತುಮಾನದಲ್ಲಿ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಈ ಮಾನ್ಸೂನ್ ಬಗ್ಗೆ ನಾನು ಬೇರೆ ಒಂದು ಮಾರುತಗಳ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ ನಮ್ಗೆ ಇವಾಗ ಅದ್ರ ಬಗ್ಗೆ ಬೇಡ ಬಟ್ ನಾವು ಯಾವ ಒಂದು ವಾಯುಗುಣ ಬರುತ್ತೆ ನಾವು ತಿಳ್ಕೊಣಷ್ಟೇ ಇನ್ನು ಈ ವಾಯುಗುಣದಲ್ಲಿ ನಮ್ಮ ಒಂದು ಭಾರತದ ರೀಜನ್ ಹೆಂಗೆ ಡಿವೈಡ್ ಮಾಡಬಹುದು ಇಲ್ಲಿ ಅರಣ್ಯಗಳು ಬೇರೆ ಬೇರೆ ಇದೆ ಕಾದಿರಿಸಿದ ಅರಣ್ಯ ಸಂರಕ್ಷಿತ ಅರಣ್ಯ ಅವಿಭಿಜಿತ ಅರಣ್ಯ ಅಂತ ಇದ್ರ ಬಗ್ಗೆ ಡಿಸ್ಕಸ್ ನಾನು ಇಲ್ಲಿ ಮಾಡಲ್ಲ ಯಾಕಂದ್ರೆ ಇದ್ರ ಅರಣ್ಯಗಳದು ನಾನು ಸಪ್ರೇಟ್ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಕರ್ನಾಟಕದಲ್ಲಿ ಅರಣ್ಯಗಳು ಇದೆ ಕಾದ್ರಿಸೋದು ಭಾರತದಲ್ಲಿ ಇದೆ ಅಂತ ನನ್ನ ಪ್ಲೇ ಅಲ್ಲಿ ಸಿಗುತ್ತೆ ನನ್ನ ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್ ಅಂದ ಏನಿದೆ ಅಲ್ಲಿ ನಿಮಗೆ ಪ್ಲೇ ಅಲ್ಲಿ ಸಿಗುತ್ತೆ ಬಟ್ ಇಲ್ಲಿ ಭಾರತದ ಅರಣ್ಯಗಳ ಭೂ ವಾಯುಗುಣ ಅನ್ನೋ ಅಂಶ ಆಧರಿಸಿ ಎಷ್ಟು ಭಾಗ ಮಾಡ್ತೀವಿ ಅನ್ನೋದು ಬೇಕು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಐದು ಭಾಗ ಮಾಡ್ತೀವಿ ಯಾವ್ದಾವುದು ಅಂದರೆ ಸದಾ ಹಸಿರಾಗಿರ್ತಕ್ಕಂಥ ನಿತ್ಯ ಹರಿದ್ವರ್ಣ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಕೋನಿಫರಸ್ ಅರಣ್ಯಗಳು ಮರುಭೂಮಿ ಮತ್ತು ಶುಷ್ಕ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಕರಿಬೋದು ಅದು ಸದಾ ಹಸ್ರೆ ನಿತ್ಯ ಹರಿದ್ವರ್ಣ ಅಂತ ಏನು ಕರಿತೀವಿ ಎಲೆ ಉದುರಿಸುವ ಅನ್ನಕ್ಕಿಂತ ನಿತ್ಯ ಹರಿದ್ವರ್ಣ ಎಲೆ ಏನು ಡಿಫ್ರೆನ್ಸ್ ಅಂದರೆ ಅದು ಕೂಡ ಬೇಸಿಗೆ ಟೈಮಲ್ಲಿ ಎಲೆ ಉದುರಿಸ್ತಕ್ಕಂಥದ್ದು ಈ ಕಾಡುಗಳು ಇದನ್ನ ಮ್ಯಾಪಲ್ಲಿ ನಿಮಗೆ ತೋರಿಸೋದಾದ್ರೆ ಮ್ಯಾಪಲ್ಲಿ ನಿಮಗೆ ನಾನು ತೋರಿಸೋದಾದ್ರೆ ಬನ್ನಿ ಹಾ ಇಲ್ಲಿ ನೋಡಿ ಭಾರತದಲ್ಲಿ ನಿತ್ಯ ಹರಿದ್ರೋರಣ ಕಾಡುಗಳು ಎಲ್ಲಿ ಬರುತ್ತೆ ಈ ರೀಜನ್ ಒಂದು ಪಶ್ಚಿಮ ಘಟ್ಟಗಳಿರೋ ರೀಜನ್ ಇಲ್ಲಿ ನಮಗೆ ಏನು ನಾರ್ತ್ ಈಸ್ಟ್ ರೀಜನ್ ನಿಮ್ಗೆ ಹೇಳಿದೆ ಅಚ್ಚೆತ್ತು ಮರಗಳಿರತಕ್ಕಂಥ ಈಶಾನ್ಯ ಭಾರತದಲ್ಲಿ ನಂಗೆ ನಿತ್ಯಹಾರಿದೋನ ಕಾಡುಗಳು ನೋಡ್ಬೋದು ಒಂದು ರೀತಿ ಇದು ಯಾವ ರೀತಿ ಇರುತ್ತೆ ಅಂದರೆ ಟ್ರಾಪಿಕಲ್ ಫಾರೆಸ್ಟ್ ಇದೆಯಾ ರೈನ್ ಫಾರೆಸ್ಟ್ ಆ ರೀತಿ ಕಂಡು ಬರ್ತಕ್ಕಂಥದ್ದು ಅದಕ್ಕೆ ಹೋಲಿಸ್ಬೋದು ನಾವು ಪ್ರಪಂಚದ ರೈನ್ ಫಾರೆಸ್ಟ್ ಒಂದು ರೀಜನ್ಗೆ ಹೋಲಿಸ್ಬೋದು ಆಯ್ತಲ್ವಾ ನೆಕ್ಸ್ಟ್ ಮರುಭೂಮಿ ಅರಣ್ಯ ಅಂದರೆ ನಿಮಗೆ ಇಲ್ಲಿ ಗೊತ್ತು ನಿಮಗೆ ಪಂಪ ಕಳ್ಳಿಗಳು ಬೆಳೆಯತಕ್ಕಂಥದ್ದು ಇವನ್ ಇಲ್ಲಿ ಡೇಟ್ಸ್ನ ಬೆಳೀತಾರೆ ಅಲ್ವಾ ಖರ್ಜೂರ ಬೆಳೀತಾರೆ ಅದರದ್ದು ದಪ್ಪವಾಗಿರ್ತಕ್ಕಂಥ ಎಳೆಗಳು ಮುಳ್ಳಿರ್ತಕ್ಕಂಥದ್ದು ನೀರನ್ನ ಹೆಚ್ಚು ಅವಿಯಾಗದ ರೀತಿ ಒಂದು ರೀತಿ ಮೊನಚಾಗಿರ್ತವೆ ದಪ್ಪವಾಗಿರ್ತವೆ ಸೊ ಈ ರೀತಿ ಲಕ್ಷಣ ಇರತಕ್ಕಂಥ ಒಂದು ಪ್ರದೇಶ ಇಲ್ಲಿ ಬೆಳೀತಕ್ಕಂಥದ್ದು ಇನ್ನು ಪರ್ವತ ಕೋನಿಫರಸ್ ಅಂತ ಏನು ಹೇಳಿದೆ ನಮಗೆ ಈಗ ಅಂತ ಕರೆಯುವುದಿಲ್ಲ ಅದು ನಮಗೆ ಭಾರತದ ಹಿಮಾಲಯದ ರೀಜನ್ಗಳು ಸಿಗ್ತದೆ ಇಲ್ಲೂ ಕೂಡ ಹಿಮಾಲಯದ ಬಟ್ ಇದು ನೇಪಾಳದ ರೀಜನ್ ಬರುತ್ತೆ ಅದರಿಂದ ಇಲ್ಲಿ ತೋರಿಸಿಲ್ಲ ಮತ್ತೆ ಈ ಒಂದು ಅರುಣಾಚಲ ಪ್ರದೇಶ ಸಿಕ್ಕಿಂ ಈ ಒಂದು ರೀಜನ್ಗಳಲ್ಲಿ ಬೆಳೆಸತಕ್ಕಂಥದ್ದು ಈ ರೀತಿ ಕೋನಿಫರಸ್ ಅರಣ್ಯಗಳು ಅಂದ್ರೆ ಒಂದು ರೀತಿ ನಿಮಗೆ ಏನು ಶಂಕುನಾಕೃತಿ ರೀತಿ ಇರ್ತಕ್ಕಂಥವು ಅದನ್ನ ನಾನು ತೊಗೊಂಡಿದ್ದೀನಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತಕ್ಕಂಥದ್ದು ತೋರಿಸ್ತೀನಿ ಇಲ್ಲಿ ಬನ್ನಿ ನೋಡಿ ನಿತ್ಯಾರ ಕಾಡುಗಳು ಈ ರೀತಿ ಕಾಣುತ್ತೆ ಎಲೆ ಉದುರಿಸುವ ಕಾಡುಗಳು ಈ ರೀತಿ ಇರ್ತವೆ ಎಲೆ ಉದುರಿಸುವ ಕಾಡುಗಳು ನಿಮಗೆ ಪಶ್ಚಿಮ ಘಟ್ಟಗಳಲ್ಲೂ ಕಾಣಿಸಿಕ್ತವೆ ಎಲ್ಲಿ ಪಶ್ಚಿಮ ಘಟ್ಟದ ಇಳಿದರಾಜ ಪ್ರದೇಶ ತಪ್ಪಲಿನಲ್ಲಿ ಕಾಣ ಜೊತೆಗೆ ಈ ಒಂದು ಪ್ಲೇನ್ ಏರಿಯಾ ಅಂತ ಹೇಳ್ತೀವಿ ಬಯಲು ಪ್ರದೇಶಗಳಲ್ಲೂ ಕೂಡ ನಿಮಗೆ ಕಾಣ ಸಿಗ್ತವೆ ಮತ್ತೆ ಆದ್ರ ಎಲೆ ಉದುರಿಸುವ ಅರಣ್ಯ ಅಂತನೂ ಕೂಡ ಕರಿತೀವಿ ಅಂದ್ರೆ ಎಲ್ಲಿ ಈ ಪಶ್ಚಿಮ ಘಟ್ಟಗಳ ಒಂದು ಏನು ಹೇಳಿದೆ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದ ತಪ್ಪಲಿನಲ್ಲಿ ಅಂತ ಹೇಳಿದೆ ಅಲ್ಲಿ ಹೆಚ್ಚು ಆದ್ರ ಎಲೆ ಉದುರಿಸುವ ಕಾಡುಗಳು ಬರುತ್ತೆ ನೋಡಿ ಇದು ಶುಷ್ಕ ಎಲೆ ಉದುರಿಸುವ ಅರಣ್ಯ ಅಂತ ಕೂಡ ಕರಿತೀವಿ ಅಂದರೆ ಇದು ಪ್ಲೇನ್ ಏರಿಯಾದಲ್ಲ ನಿಮ್ಗೆ ಹೇಳಿದೆ ಎಲ್ಲ ಸಿಗುತ್ತೆ ಅಂತ ನೋಡಿದ್ರೆ ಇದನ್ನ ನಾವು ಎರಡು ಮೂರು ವಿಧಗಳು ಮಾಡ್ಬೋದು ಎಲೆ ಉದುರಿಸುವ ಹರಣ್ಯಗಳು ಎಲ್ಲಿ ಅಂದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಫುಲ್ ಮೇಲ್ಗಡೆ ಈ ರೀತಿ ಇದ್ರೆ ಕೆಳಗಡೆ ಹೋಗ್ತಾ ಹೋಗ್ತಾ ಅದು ಆ ಆದ್ರ ಎಲೆ ಉದುರಿಸುವ ಅರಣ್ಯ ಇರುತ್ತೆ ಮತ್ತೆ ಕ್ಲೈನ್ ಏರಿಯಾದಲ್ಲಿ ಈ ರೀತಿ ಶುಷ್ಕ ಎಲೆ ಉದುರಿಸುವ ಅರಣ್ಯಗಳು ಕಾಣಿಸಿಕ್ತವೆ ಅಂದರೆ ಬಯಲು ಪ್ರದೇಶಗಳಲ್ಲಿ ಪರ್ವತಗಳಲ್ಲಿ ಅಲ್ಲ ಬಯಲು ಪ್ರದೇಶಗಳಲ್ಲಿ ಫೈನ್ ಸೊ ಎಲೆ ಉದುರಿಸುವ ಕಾಡುಗಳಿಂದ ಮೂರು ವಿಧ ಮಾಡ್ಬಿಟ್ವಿ ಇಲ್ಲಿ ಇಲ್ಲಿ ನಿತ್ಯಾರ್ಥ ದೋಣ ಆಯಿತು ಮರುಭೂಮಿ ಆಯಿತು ಮತ್ತೆ ಇಲ್ಲಿ ನೋಡಿ ಎಲೆ ಉದುರಿಸುವ ಕಾಡುಗಳು ಈ ರೀಜನ್ ಇದೆಯಲ್ಲ ಎಲೆ ಉದುರಿಸುವ ಕಾಡುಗಳು ಆಯ್ತಾ ನೆಕ್ಸ್ಟ್ ಪರ್ವತದ ಬಗ್ಗೆ ಕೋನಿಫಾರಸ್ ಹೆಂಗ್ ಕಾಣುತ್ತೆ ನೋಡಿದ್ವಿ ಮತ್ತೆ ಮ್ಯಾಂಗ್ರೋಸ್ ಮ್ಯಾಂಗ್ರೋಸ್ ನಿಮಗೆ ಮುಖಜ ಭೂಮಿ ನದಿ ಕಣಿವೆ ಮುಖಜ ಭೂಮಿಗಳಲ್ಲಿ ಕಾಣ್ ಇಲ್ಲಿ ನಿಮಗೆ ಬಂಗಾಳದಲ್ಲಿ ಆಗಿರ್ಬೋದು ಒರಿಸ್ಸಾದಲ್ಲಿ ಆಗಿರ್ಬೋದು ಇಲ್ಲೂ ಸಿಗುತ್ತೆ ಇಲ್ಲಿ ಇಲ್ಲಿ ಗುಜರಾತ್ನ ಇಲ್ಲಿ ಕಚ್ ಹತ್ರ ಸಿಗ್ತಕ್ಕಂಥದ್ದು ಇಲ್ಲೂ ಕೂಡ ಸಿಗ್ತವೆ ಸಣ್ಣ ಪುಟ್ಟ ಯಾವ ರೀತಿ ಕಾಣುತ್ತೆ ಗೊತ್ತಾ ಅದು ಹ್ಮ್ ನೋಡಿ ಕೋನಿಫರಸ್ ಈ ರೀತಿ ಕಾಣುತ್ತೆ ಕೋನಿಫರಸ್ ಅರಣ್ಯ ನಮ್ಮ ಹಿಮಾಲಯದಲ್ಲಿ ಕಳೆ ಮರುಭೂಮಿ ಅರಣ್ಯ ಮತ್ತು ಇಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಇವನ್ ನೀವು ಸಣ್ಣ ಪುಟ್ಟ ನದಿಗಳು ಹೋಗ್ತಾ ಇರ್ತಾರೆ ಅದ್ರ ಸೈಡಲ್ಲಿ ಬೆಳೆದಿರ್ತವೆ ನೀವು ಹಳ್ಳಿಗಳಿಂದ ಬಂದರೆ ಕಾಲುವೆ ಸೈಡಲ್ಲಿ ಬೆಳೆದಿರ್ತವೆ ಎಷ್ಟೊಂದು ಸೊ ಇದೆಲ್ಲ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ನಿಮಗೆ ಈ ಬೋಟ್ಗಳು ಮಾಡಲು ಅರ್ಥ ಆಯ್ತಲ್ವಾ ಹೆಚ್ಚು ತೇವಾಂಶ ಹೀರ್ಕೊಳ್ತಕ್ಕಂಥದ್ದು ಅದು ಮತ್ತೆ ಹೆಚ್ಚು ಅಷ್ಟು ಬಲಿಷ್ಠವಾಗಿರುತ್ತೆ ಮತ್ತೆ ಈ ಒಂದು ಮ್ಯಾಂಗ್ರೋವ್ಸ್ ಅರಣ್ಯ ಅಂತ ಏನ್ ಕರಿತೀವಿ ಇದು ನಮಗೆ ಈ ಸುನಾಮಿ ಬಂದಾಗ ತಡೆಯುತ್ತೆ ಮತ್ತೆ ಭೂ ಸವೆತ ಅಂತ ತಡಿಯತ್ತೆ ಸೊ ಇದು ಅರಣ್ಯಗಳು ಮ್ಯಾಂಗ್ರೋವ್ಸ್ ಅರಣ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇದಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಭೂ ಸವೆತ ಆಗ್ತಕ್ಕಂಥದ್ದು ಮತ್ತೆ ಸಮುದ್ರದ ನೀರು ಹೆಚ್ಚು ಒಳನಾಡಿಗೆ ಬರ್ತಕ್ಕಂಥದ್ದು ಆ ಕರಾವಳಿ ಜನ ಸೌಸ್ ಬಿಡುತ್ತೆ ಅದು ಕಡಲ ಕೊರತೆ ಅಂತ ಕರಿತೀವಿ ಸೊ ಅದರಿಂದ ಈ ಮ್ಯಾಂಗ್ರೋವ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಇದು ಎಲ್ಲೆಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಾವು ನೋಡಿದ್ವಿ ಇಲ್ಲಿ ನೀವು ಫಿಗರಲ್ಲಿ ನೋಡಿದ್ರೆ ಅಲ್ವಾ ಮ್ಯಾಂಗ್ರೋಸ್ ಕೋನಿಫರ ಅರಣ್ಯ ಎಲ್ಲ ನೋಡಿದ್ವಿ ಸೊ ಇದು ಎಲ್ಲೆಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ನಾವು ಇಲ್ಲಿ ಮ್ಯಾಪಲ್ಲಿ ಕೂಡ ನೋಡಿದ್ವಿ ಇಲ್ಲಿ ಸಿಗ್ತಕ್ಕಂಥದ್ದು ಮ್ಯಾಂಗ್ರೋವ್ಸ್ ಅರಣ್ಯ ಸೊ ಇದಿಷ್ಟು ನಾವು ಭಾರತದ ನಾವು ಮುಖ್ಯವಾಗಿ ನಿತ್ಯಹರಿದ ಅರಣ್ಯ ಮರುಭೂಮಿ ಅರಣ್ಯ ಪರ್ವತದ ಕೋನಿಫರಸ್ ಮ್ಯಾಂಗ್ರೋ ಅರಣ್ಯ ಮತ್ತು ಎಲೆ ಉದುರಿಸುವ ಅರಣ್ಯ ಅಂತ ಮಾಡ್ಬೋದು ಎಲೆ ಉದುರಿಸುವ ಅರಣ್ಯಗಳಲ್ಲಿ ಎರಡರಿಂದ ಮೂರು ರೀಜನ್ ಮಾಡ್ಬೋದು ನಾವು ಸಬ್ ಡಿವೈಡ್ ಆಗಿ ಅರ್ಥ ಆಯ್ತಲ್ವಾ ಸೊ ಇದು ವೆರಿ ಇಂಪಾರ್ಟೆಂಟ್ ಭಾರತದ ಅರಣ್ಯ ಪ್ರದೇಶ ಏನನ್ನು ಬೆಳೀತಾರೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಭಾರತದಲ್ಲಿ ಏನೇನು ಬರುತ್ತೆ ಅಂತ ಪ್ರಪಂಚದ ಒಂದು ಅರಣ್ಯ ಪ್ರದೇಶದಲ್ಲಿ ನಾನು ತಗೊಂಡಾಗ ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಇದೇ ರೀತಿ ನಿಮಗೆ ವಿಡಿಯೋಸ್ ನಾನು ಮುಂದೆ ತರ್ತಾ ಇರ್ತೀನಿ ಮತ್ತೆ ದಯವಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಏನೇನಿದೆ ಪುನೀತ್ ಫೋರಮ್ ಅಂತ ಇವನ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದೇ ಇಸ್ರಲ್ಲಿ ಸೊ ಇಲ್ಲಿ ನೀವು ಹೋಗಿ ಜಾಯಿನ್ ಕೂಡ ಆಗ್ಬೋದು ಸೊ ಇದ್ರ ಪಿ ಡಿ ಎಫ್ಗಳು ಸಿಗುತ್ತೆ ಮತ್ತೆ ಬೇರೆ ಬೇರೆ ಕ್ಲಿಸಸ್ಗಳು ಅಟೆಂಡ್ ಮಾಡ್ಬೋದು ಸೊ ಇಲ್ಲಿಗೆ ನಾನು ಇದನ್ನು ಮುಗಿಸ್ತೀನಿ ನಿಮಗೆ ಹೆಚ್ಚು ಬೇರೆ ಈ ವಿಡಿಯೋಸ್ ಲಿಂಕ್ಸ್ಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಮತ್ತೆ ವಿಡಿಯೋಸ್ನ ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಕ್ವಶನ್ಸ್ನ ಕೇಳೋದು ಮರ್ತಿದ್ದೆ ಈ ಮರುಭೂಮಿ ಅರಣ್ಯದಲ್ಲಿ ಯಾವ ರೀತಿ ಟೈಪ್ ನಾನು ನಿಮಗೆ ಹೇಳದೆ ಕೂಡ ಬೆಳೆಯುತ್ತಂಥದ್ದು ಕಮೆಂಟ್ ಸೆಕ್ಷನ್ ತಿಳಿಸಿ ಅದು ಮರುಭೂಮಿಲಿ ಬೆಳೆಯತಕ್ಕಂಥ ಒಂದು ಸಸಿಗಳ ಅಥವಾ ಮರಗಳ ಹೆಸರುಗಳನ್ನ ತಿಳಿಸಿ ಜೊತೆಗೆ ಈ ಒಂದು ನಿತ್ಯ ಹರ ಕಾಡು ನಾವು ನಾನು ಅಲ್ಲೇ ಮರಗಳು ತಗೊಂಡೆ ಇಲ್ಲಿ ಎಲೆ ಉದುರಿಸುವ ಕಾಡುಗಳಲ್ಲಿ ಬೆಳೀತಕ್ಕಂಥ ಮರಗಳ ಹೆಸರುಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದೆರಡು ವೆರಿ ಇಂಪಾರ್ಟೆಂಟು ಕಮೆಂಟ್ ಸೆಕ್ಷನಲ್ಲಿ ನಿತ್ಯ ಹರ ಧ್ವರ್ಣ ಕಾರ್ಡುಗಳದು ಮತ್ತೆ ಎಲೆ ಉದುರಿಸುವ ಕಾರ್ಡ ಅರಣ್ಯಗಳ ಹೆಸರುಗಳು ಯಾವ್ಯಾವ ಒಂದು ಮರಗಳನ್ನ ಅಲ್ಲಿ ಬೆಳಿತಾರೆ ಅಂತಕ್ಕಂಥ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಕಮೆಂಟ್ ಮಾಡಿ ಹೆಚ್ಚು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ ಜೊತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಊಟದಲ್ಲಿ ಸಿಕ್ತೀನಿ ಸ್ನೇಹಿತರೆ ಧನ್ಯವಾದಗಳು